ನಮಸ್ಕಾರ ವೀಕ್ಷಕರೇ, ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಐ ಜಿ ಚೌಗ್ಲಾ, ಸ್ಪರ್ಧಾ ಸ್ಫೂರ್ತಿ ಮಾಸಪತ್ರಿಕೆಯ ಹಿರಿಯ ಸಂಪಾದಕ. ಮಿತ್ರರೇ, ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ವೇದಿಕೆಯಿಂದ ಇಲ್ಲಿವರೆಗೆ ನಾವು ಸಾಕಷ್ಟು ಸಾಧಕರನ್ನು ತಮಗೆ ಪರಿಚಯಿಸ್ತಾ ಹೋಗ್ತಾ ಇದ್ದೀವಿ ಮತ್ತು ಅವರ ಸಾಧನೆಯ ಕಥೆಗಳನ್ನು ನಿಮಗೆ ಹೇಳ್ತಾ ಹೋಗ್ತಾ ಇದ್ದೀವಿ. ಸೊ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಏನು ಅಂತಂದರೆ ಇನ್ನೊಬ್ಬರ ಸಾಧನೆ ನಮಗೆ ಪ್ರೇರಣೆ ಅಂತ. ಯಾಕಂತಂದರೆ ಅಂಥ ಸಾಧಕರು ಸಹಜವಾಗಿ ತಮ್ಮಂತೆ ಅಂದರೆ ಏನು, ತಾವು ಒಂದು ಇವಾಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರ್ತೀರಿ. ಸೊ ಆ ಸಿದ್ಧತೆಯ ಹಂತದಲ್ಲಿ ತಮಗೆ ಹಲವಾರು ಅನಾನುಕೂಲತೆಗಳಿರ್ತವೆ, ಆರ್ಥಿಕ ತೊಂದರೆಗಳಿರ್ತವೆ, ಏನೆಲ್ಲ ತೊಂದರೆಗಳ ಮಧ್ಯೆ ಕೂಡ ತಾವು ಸಿದ್ಧತೆಯನ್ನು ಮಾಡಿಕೊಳ್ಳುವಾಗ ಭಾಳಷ್ಟು ವಿದ್ಯಾರ್ಥಿಗಳು ಏನು ಅಂದ್ಕೊಳ್ತಾರೆ ಅಂತಂದರೆ, ಓ ಇಂಥ ತೊಂದರೆ ಒಳಗೆ ನಾನು ಸಾಧನೆ ಮಾಡೋದು ಹೇಗೆ ಅಂತ. ಬಟ್ ರಿಮೆಂಬರ್, ತಮ್ಮಂತೆ ಅಥವಾ ತಮಗಿಂತಲೂ ಇನ್ನೂ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದು ಓದಿ ಬೆಳೆದು ಸಾಧನೆಯನ್ನು ಮಾಡಿರುವಂಥ ಸಾಕಷ್ಟು ಮಹಿಳೆಯರು ನಮಗೆ ಸಿಗ್ತಾರೆ. ಸೊ ಅಂಥ ಮಹಿಳೆಯರನ್ನು ಮಾತನಾಡಿಸಿದಾಗ ಮತ್ತು ಅವರು ಹೇಳುವಂಥ ಆ ಸಾಧನೆಯ ಕಥೆಯನ್ನು ಕೇಳಿದಾಗ ತಮಗೂ ಕೂಡ ಅನ್ನಿಸ್ತದೆ, ಓ ನನಗೇನು ಇರುವಂಥ ಕಷ್ಟ ದೊಡ್ಡದಲ್ಲ, ಇಂಥ ಕಷ್ಟದೊಳಗಿದ್ದವರು ಇಂಥ ಸಾಧನೆ ಮಾಡಿದ್ದಾರೆ ಅಂತಂದರೆ ನಾನು ಯಾಕೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಪ್ರೇರಣೆ ತಮಗೆ ದೊರೆತದೆ ಅನ್ನುವಂಥದ್ದು. ಸೊ ಇಂಥ ಒಂದು ಸದಾಶಯವನ್ನು ಇಟ್ಟುಕೊಂಡು ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಾಧಕರೊಂದಿಗೆ ಅನ್ನುವಂಥ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ನಾವು ಇಲ್ಲಿವರೆಗೆ ಸಾಕಷ್ಟು KAS IAS ಅಧಿಕಾರಿಗಳ ಜೊತೆಗೆ, ಹಾಗೇನೆ PSIಗಳ ಜೊತೆಗೆ, ಎಲ್ಲ ಯಾವ ಪರೀಕ್ಷೆನೂ ಹೆಚ್ಚಲ್ಲ ಕಡಿಮೆ ಅಲ್ಲ, ಪ್ರತಿಯೊಬ್ಬರಿಗೂ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರವರ ಅನುಕೂಲತೆಗೆ ತಕ್ಕಂತೆ ಒಂದು ಹುದ್ದೆ ಪಡೆಯೋದು ಅಂತಂದರೆ ಖಂಡಿತವಾಗಿ ಅದೊಂದು ಗೌರವಯುತ ಸಾಧನೆ ಅಂತ ಆಗ್ತಿರ್ತದೆ. ಸೊ ಹಾಗೆ ಆ ನಿಟ್ಟಿನಲ್ಲಿ ಇವತ್ತು ಇನ್ನೊಬ್ಬ ವಿಶೇಷ ಮಹಿಳೆಯರನ್ನು, ಸಾಧಕರನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಅವರ ಸಾಧನೆಯ ಕಥೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಅವರಿಗೆ ಇಲ್ಲಿ ಈ ಒಂದು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ವೇದಿಕೆಯನ್ನು ಒದಗಿಸಿದೆ. ಸೊ ತಮಗೆ ಗೊತ್ತಿರ್ಬೋದು, ಇವತ್ತು ಗ್ರಾಮೀಣ ಭಾಗದಲ್ಲಿ ಒಂದು ಅಭಿವೃದ್ಧಿ ಅನ್ನುವಂಥದ್ದು, ಆ ಅಭಿವೃದ್ಧಿಯ ಸೂತ್ರಧಾರ ಯಾರು ಅಂತ ಕೇಳಿದರೆ, ಎಸ್, ಎಲ್ರಿಗೂ ಗೊತ್ತಿರುವಂಥದ್ದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಥವಾ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅನ್ನುವಂಥದ್ದು. ಸೊ ಅಂಥ PDO ಹುದ್ದೆಗೆ ಮತ್ತೆ ರಾಜ್ಯ ಸರ್ಕಾರ ಶಾರ್ಟ್ಲಿ ನೋಟಿಫಿಕೇಷನನ್ನು ಹೊರಡಿಸುವಂಥ ಸಾಧ್ಯತೆ ಇದೆ. ಸೊ ತಾವು ಕೂಡ ಆ PDO ಪರೀಕ್ಷೆಯನ್ನು ಬರೆಯುವವರಾಗಿರ್ಬೋದು, ಹಾಗಿದ್ದರೆ ಆ ಒಂದು PDO ಪರೀಕ್ಷೆಯಲ್ಲಿ SS ಪಡೆಯೋದು ಹೇಗೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಕ್ಕೂ ಕೂಡ ಈ ಒಂದು ಸಂದರ್ಶನ ತಮಗೆ ನೆರವಾಗ್ತದೆ ಅಂತ. ಸೊ ಆ ನಿಟ್ಟಿನೊಳಗೆ ಇವತ್ತು ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸ್ತಿರುವಂಥವರು ಇದೀಗ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವಂಥ ಶ್ರೀಮತಿ ಮೆಹರ್ತಾಜ್, ವೈಫ್ ಆಫ್ ಶಹರಾಜ್. ಇವರು ಕರ್ನಾಟಕದ ಚಿನ್ನದ ನಾಡು ಅಂತ ಹೇಳಿಕೊಳ್ಳುವಂಥ ಕೋಲಾರದ ಶ್ರೀನಿವಾಸ್ಪುರ ತಾಲೂಕಿನ ರಾಯಲ್ಪಾಡ್ ಗ್ರಾಮದಿಂದ ಬಂದಿರುವಂಥವರು, ತುಂಬ ಹಂಬಲ್ ಬ್ಯಾಕ್ಗ್ರೌಂಡನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿ. ಸೊ ಇವರು ಕೂಡ ತಮ್ಮಂತೆ ಒಂದು ಕಾಲದಲ್ಲಿ ವಿದ್ಯಾರ್ಥಿಯಾಗಿದ್ದುಕೊಂಡು ಅಫ್ಕೋರ್ಸ್ ಕ್ಲಾಸಿಕ್ ಸಂಸ್ಥೆಯಲ್ಲಿ 2016-17 ವರ್ಷದಲ್ಲಿ ಅಧ್ಯಯನವನ್ನು ಮಾಡಿ ನಂತರ PDO ಹುದ್ದೆಗೆ ಆಯ್ಕೆಯಾಗಿದ್ದಾರೆ. ಸೊ ಅವರನ್ನು ನಿಮ್ಮೆಲ್ಲರ ಒಂದು ಪರವಾಗಿ ಮತ್ತು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಹಾಗೂ ಕ್ಲಾಸಿಕ್ KAS & IAS ಸ್ಟಡಿ ಸರ್ಕಲ್ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವೆಲ್ಕಮ್ ಟು ಯು ಮೇಡಮ್, ವೆಲ್ಕಮ್ ಟು ಯು ಫಾರ್ ದಿಸ್ ಇಂಟರ್ವ್ಯೂ ಪ್ರೋಗ್ರಾಮ್. ಸೊ ಮೇಡಮ್, ತಾವು ಇವಾಗ ಈ ಒಂದು ಸಾಧನೆಯ ಹಾದಿ ಹೇಗೆ ಸಾಧ್ಯ ಆಯಿತು ಅನ್ನೋ ನಿಟ್ಟಿನಲ್ಲಿ ಮೊದಲಿಗೆ ತಮ್ಮ ಒಂದು ಕೌಟುಂಬಿಕ ಹಿನ್ನೆಲೆ ಮತ್ತು ಶೈಕ್ಷಣಿಕ ಹಿನ್ನೆಲೆಯನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಡುವಂಥದ್ದಾಗಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಸರಿ ಸರ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೆಹರ್ತಾಜು, ನಮ್ಮದು ಕೋಲಾರ ಡಿಸ್ಟಿಕ್ಕು, ಶ್ರೀನಿವಾಸ್ಪುರ ತಾಲೂಕು, ರಾಯಲ್ಪಾಡು ಗ್ರಾಮ, ರಾಯಲ್ಪಾಡು ಹೋಬಳಿ ಬರುತ್ತೆ. ನನ್ನ ಒಂದು ಕೌಟುಂಬಿಕ ಹಿನ್ನೆಲೆಯನ್ನು ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಸಹ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ನಾವು ನಮ್ಮಪ್ಪ ಅವರ ಹೆಸರು ಅಬ್ದುಲ್ ಮುನಾಫ್, ಅಮ್ಮ ಅವರ ಹೆಸರು ಗುಲಾಬ್ ಜಾನು. ನಾವು 7 ಅಕ್ಕ ತಂಗಿಯರು. ನಾವು ಒಂದು ಬಡ ಕುಟುಂಬದಿಂದ ಬಂದಿರುವಂತಹ ಎಲ್ಲ 7 ಹೆಣ್ಮಕ್ಳು ನಾವು. 7 ಹೆಣ್ಮಕ್ಳು ನಾವು. 7 ಹೆಣ್ಮಕ್ಳಲ್ಲಿ ನಾವು 5 ಅಕ್ಕ ತಂಗಿಯರಿಗೆ ಮದುವೆ ಆಗಿದೆ. ನಾನು 6ನೇವಳು, ನನ್ನ ತಂಗಿ ಒಬ್ಬರಿದ್ದಾರೆ 7ನೇವರು. ಇದೇ ಥರ ನಾವೆಲ್ಲರೂ ಸಹ 7 ಅಕ್ಕ ತಂಗಿಯವರು ಸಹ, ನಾವೆಲ್ಲರೂ ಸಹ, ಪ್ರತಿಯೊಬ್ಬರೂ ಸಹ ಕಷ್ಟದಿಂದ ಬಂದು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ದೀವಿ. ಎಲ್ಲರೂ ಸಹ ಯಾವುದೇ
ಪ್ರೈವೇಟ್ ಸ್ಕೂಲ್ಸ್ಗೆ ನಾವು ಅಡ್ಮಿಷನ್ ಆಗಿಲ್ಲ, ಪ್ರತಿಯೊಂದು ವಿದ್ಯಾಭ್ಯಾಸನೂ ಸಹ ನಮ್ಮದು ಕನ್ನಡ ಸರ್ಕಾರಿ ಶಾಲೆಗಳಲ್ಲೇ ಆಗಿದೆ. ಸರ್ಕಾರಿ ಶಾಲೆಯಲ್ಲಿ ಓದೆ ಸಹ ಈ ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದೀನಿ. ಅದೇ ಥರ ಸರ್ಕಾರಿ ಶಾಲೆಗಳು ನಮ್ಮೆಲ್ಲರಿಗೂ ಸಹ ಒಂದು ಒಳ್ಳೆಯ ದೇವಾಲಯ ಇದ್ದಂಗೆ, ನಾವೆಲ್ಲರಿಗೂ ಸಹ ಒಂದು ಒಳ್ಳೆಯ ದೇವಾಲಯಗಳು. ಅದೇ ಥರ ನನ್ನ ವಿದ್ಯಾಭ್ಯಾಸ 1-10 ತರಗತಿವರೆಗೂ ರಾಯಲ್ಪಾಡು ಗ್ರಾಮದಲ್ಲೇ ಮುಗೀತು. ಮತ್ತು ಪ್ರಥಮ ಪಿ ಯು ಸಿ, ದ್ವಿತೀಯ ಪಿ ಯು ಸಿ ಸಹ ನಮ್ಮ ರಾಯಲ್ಪಾಡು ಗ್ರಾಮ ಹೋಬಳಿಯಲ್ಲೇ ಮುಗೀತು. ಮತ್ತು ಡಿಗ್ರಿ 3 ವರ್ಷದ ಬಿ ಎ ಕಂಪ್ಲೀಟನ್ನು ಮಾಡಿಕೊಂಡೆ, ಅದು ಶ್ರೀನಿವಾಸಪುರ ತಾಲೂಕಲ್ಲಿ ನಾನು ಬಿ ಎನ್ನು ಮುಗಿಸ್ಕೊಂಡೆ. ನಂತರ ಬಿ ಎಡನ್ನು ಮುಗಿಸಿದೆ. ಬಿ ಎಡು ಕೋಲಾರ ಮುರಾಂಡಹಳ್ಳಿ ಕ್ರಾಸ್ ಹೇಮಾದ್ರಿಕಾಲ್ ಇನ್ಸ್ಟಿಟ್ಯೂಟಲ್ಲಿ ಬಿ ಎಡನ್ನು ವಿದ್ಯಾಭ್ಯಾಸ ಪಡ್ಕೊಂಡೆ. ರೆಗ್ಯುಲರ್ ಆಗಿ 1ನೇ ತರಗತಿಯಿಂದ ಬಿ ಎಡ್ವರೆಗೂ ಸಹ ನನ್ನ ಕನ್ನಡ ಮಾಧ್ಯಮದಲ್ಲೇ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡೆ. ನಂತರ ಬಿ ಎಡ್ ಆದ ತಕ್ಷಣ ಮತ್ತೆ ಕರೆಸ್ಪಾಂಡೆನ್ಸ್ ಆಗಿ ಇಂಗ್ಲೀಷು ಎಮ್ ಎ ಮಾಡಿಕೊಂಡೆ. ಇದಾದ ನಂತರ ನಮ್ಮ ಅಕ್ಕ ಅವರು ಸಹ ಎಲ್ಲರೂ ಸಹ ಕನ್ನಡ ಮಾಧ್ಯಮದಲ್ಲೇ ವಿದ್ಯಾಭ್ಯಾಸ ಪಡ್ಕೊಂಡು, ಇಬ್ಬರು ಅಕ್ಕ ಅವರು ಭಾವ ಅವರೆಲ್ಲ ಗೌರ್ಮೆಂಟ್ ಟೀಚರ್ ಆಗಿದ್ದಾರೆ, ಅಫಿಷಿಯಲ್ ಆಗಿದ್ದಾರೆ. ನಾವು ಯಾವುದೇ ಒಂದು ಸರ್ಕಾರಿ ಶಾಲೆಗಳಲ್ಲಿ ಓದಿ ವಿದ್ಯಾಭ್ಯಾಸಕ್ಕೆ ಹಾಕೋಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡು ಸಹ ಇರಲಿಲ್ಲ. ಸರ್ಕಾರಿ ಶಾಲೆಗಳೇ ನಮಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಈ ಸ್ಥಾನಕ್ಕೆ ನಿಲ್ಲೋ ಥರ ಮಾಡಿದೆ. ಆ ಸರ್ಕಾರಿ ಶಾಲೆಗಳಲ್ಲಿ ಎಂದಿಗೂ ಸಹ ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಅದೇ ಥರ ನಿಮ್ಮೆಲ್ಲರಲ್ಲೂ ಸಹ ಒಂದು ವಿನಂತಿ ಮಾಡ್ಕೊಳ್ತೀನಿ, ಪ್ರತಿಯೊಬ್ಬರೂ ಸಹ ತಂದೆ ತಾಯಿಗಳು ಮಕ್ಕಳಿಗೆ ಸರ್ಕಾರಿ ವಿದ್ಯಾಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕೊಡಬೇಕಾಗಿ ತಮ್ಮೆಲ್ಲರಿಗೂ ಸಹ ವಿನಂತಿಸ್ಕೊಳ್ತೀನಿ. ಅದೇ ಥರ ಥ್ಯಾಂಕ್ ಯು ಮೆಹರ್ತಾಜ್ ಮೇಡಮ್, ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಯಾಕೆ ಅಂತಂದರೆ ನೋಡಿ, ಬಹಳಷ್ಟು ಜನರಲ್ಲಿ ಒಂದು ತಪ್ಪು ಗ್ರಹಿಕೆ ಅನ್ನುವಂಥದ್ದು ಇತ್ತೀಚಿನ ಕಾಲದಲ್ಲಿ ಬೆಳೀತಾ ಇರುವಂಥದ್ದು ಏನು ಅಂತಂದರೆ, ಕೇವಲ ಪ್ರಾಥಮಿಕ ಏನು ನಮ್ಮ ಈ ಪ್ರೈವೇಟ್ ಸ್ಕೂಲ್ಸ್ ಅಂದರೆ ಖಾಸಗಿ ಶಾಲೆಗಳಲ್ಲಿ ಅಥವಾ ಕಾನ್ವೆಂಟ್ ಸ್ಕೂಲ್ಗಳಲ್ಲಿ ಅಥವಾ ಇಂಗ್ಲೀಷ್ ಮೀಡಿಯಂ ಶಾಲೆಗಳಲ್ಲಿ ಓದಿದವರು ಮಾತ್ರ ಸಾಧನೆ ಮಾಡೋದಕ್ಕೆ ಸಾಧ್ಯ, ಈ ಒಂದು ಸರ್ಕಾರಿ ಶಾಲೆ ನಿರುಪಯುಕ್ತ ಅನ್ನುವಂಥ ಒಂದು ತಪ್ಪು ಗ್ರಹಿಕೆ ಬೆಳೀತಿರುವಂಥದ್ದು. ಸೊ ಅದು ಖಂಡಿತವಾಗಿಯೂ ಹಾಗಿಲ್ಲ ಅನ್ನೋದಕ್ಕೆ ಇವತ್ತು ಒಂದು ಉತ್ತಮ ಉದಾಹರಣೆಯಾಗಿ ನಮ್ಮ ಮುಂದೆ ಮೆಹರ್ತಾಜ್ ಮೇಡಮ್ ಇದ್ದಾರೆ. ಮತ್ತು ನಾನು ವಿಶೇಷವಾಗಿ ಅವರನ್ನು ಅಭಿನಂದಿಸಬೇಕಾದದ್ದು, ಗೌರವಿಸಬೇಕಾದದ್ದು ಯಾಕೆ ಅಂತಂದರೆ, ಈಗ ಅವರು ಈ ಒಂದು ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ವೇದಿಕೆ ಮೂಲಕ ಇಡೀ ಏನು ನಾಡಿನ ಜನತೆಗೆ ಒಂದು ಅಪೀಲ್ ಮಾಡಿಕೊಂಡಿದ್ದಾರೆ ಏನು ಅಂತಂದರೆ, ಸರ್ಕಾರಿ ಶಾಲೆಗಳನ್ನು ಗೌರವಿಸಿ ಅನ್ನುವಂಥದ್ದು. ಎಸ್, ಸೊ ಖಂಡಿತವಾಗಿಯೂ ಅಂಥ ಶಕ್ತಿ ಆ ಶಾಲೆಗಳಿಗಿದೆ ಅನ್ನುವಂಥದ್ದನ್ನು ನಾನು ಕೂಡ ಒಪ್ಕೊಳ್ತಿದ್ದೀನಿ ಮೇಡಮ್. ಯಾಕಂದರೆ ನಾನು ಕೂಡ ಇವತ್ತು ಅಂಥ ಶಾಲೆಗಳಲ್ಲಿ ಕಲಿತು ಬಂದವನು. ಬಟ್ ಅಫ್ಕೋರ್ಸ್ ಏನು ಒಂದು ಕಾಲದ ಮಹಿಮೆ ಅಂದ್ಕೊಳ್ಳಿ ಅಥವಾ ಬದಲಾದ ಸನ್ನಿವೇಶ ಅಂದ್ಕೊಳ್ಳಿ, ಈಗ ಎಷ್ಟೋ ಕಡೆ ಕೆಲವು ಕಡೆ ಈಗ ಅಂದರೆ ಎಲ್ಲ ಮಕ್ಕಳನ್ನು ಅಕಾಮಡೇಟ್ ಮಾಡೋದಕ್ಕೆ ಸುಮಾರು ಕಡೆ ಇವತ್ತು ಸರ್ಕಾರಿ ಶಾಲೆಗಳು ಸಾಧ್ಯ ಇಲ್ಲದೇ ಇರುವಂಥ ಪರಿಸ್ಥಿತಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಆ ಹಿನ್ನೆಲೆ ಒಳಗೆ ಶಿಕ್ಷಣ ಅನ್ನೋದು ದೊರೆಯುವ ನಿಟ್ಟಿನಲ್ಲಿ ಖಾಸಗಿ ಶೈಕ್ಷಣಿಕ ಸಂಸ್ಥೆಗಳು ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾವೆ. ಬಟ್ ಹಾಗಂತಂದು ನಿಮ್ಮ ಮುಖ್ಯ ಸಂದೇಶ ಏನು ಅಂದರೆ, ಸರ್ಕಾರಿ ಶಾಲೆಗಳು ಕಡಿಮೆ ಅಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದೀರಿ, ಅದಕ್ಕಾಗಿ ನನಗೆ ಬಹಳ ಸಂತೋಷ ಆಗಿದೆ. ಸೊ ಎಸ್ ಮೇಡಮ್, ಮುಂದೆ ತಾವು ಹೀಗೆಲ್ಲ ಪದವಿಯನ್ನು ಮುಗಿಸ್ಕೊಂಡ್ರಿ, ಇಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೀಬೇಕು ಅಂತ ತಮಗೆ ಹೇಗೆ ಅನಿಸ್ತು, ಎಲ್ಲಿಂದ ಆ ಪ್ರಯಾಣ ಶುರುವಾಯಿತು ಅನ್ನೋದನ್ನು ಸೇರಿಕೊಡಿ. ಅದೇ ಥರ ನನ್ನ ವಿದ್ಯಾಭ್ಯಾಸ ಹಿನ್ನೆಲೆಯನ್ನು ಹೇಳಿದೆ. ಈಗ ನಾನು ಯಾವ ಥರ ಎಜುಕೇಷನ್ಗೆ ಸ್ಪರ್ಧಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅನ್ನೋ ಕಾನ್ಸೆಪ್ಟ್ ನನಗೆ ಯಾವ ಥರ ಬಂತು ಅಂತ ಹೇಳೋದಂದರೆ, ಮುಖ್ಯವಾಗಿ ಹೇಳ್ತಾ ಇದ್ದೀನಿ ಸತ್ಯವಾಗಿ, ಅಕ್ಕ ಅವರಿಬ್ಬರು ಪ್ರೈಮರಿ ಟೀಚರ್ಸ್ ಆಗಿದ್ದಾರೆ, ಅವರು ಕನ್ನಡ ಮಾಧ್ಯಮದಲ್ಲೇ ಓದಿ ಗೌರ್ಮೆಂಟು ಲಿಸ್ಟು ಸೆಲೆಕ್ಟ್ ಆಗೋಕ್ಕೆ ಮಾರ್ಕ್ಸ್ಗಿಂತ ಹೆಚ್ಚಿಗೆ ಸೆಲೆಕ್ಟ್ ಆಗಿದ್ದಾರೆ ಅಕ್ಕ ಅವರು. ಫಸ್ಟ್ ಲಿಸ್ಟಲ್ಲಿ ಜನ್ರಲಲ್ಲೇ ಸೆಲೆಕ್ಟ್ ಆಗಿದ್ದಾರೆ ಅಕ್ಕ ಅವರಿಬ್ಬರು. ಅದೇ ಥರ ನನಗೊಂದು ಕಾನ್ಸೆಪ್ಟ್ ಬಂತು, 5 ಜನ ಅಕ್ಕ ತಂಗಿಯವ್ರಿಗೆ ಮದುವೆ ಆಗಿದ್ದಾರೆ, ನಾವೆಲ್ಲರೂ ಬಡತನದಿಂದ ಬಂದಿರೋರು, ಎಲ್ಲ ಕಷ್ಟಪಟ್ಟು ಎಲ್ಲ ಕೆಲಸ ನಮ್ಮ ಕೆಲಸಗಳು ನಾವು ಮಾಡಿಕೊಂಡು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕನ್ನೋ ಛಲ. ನಮ್ಮಪ್ಪ ಅವರು, ನಾವು 7 ಜನ ಹೆಣ್ಮಕ್ಳಿದ್ರು ಸಹ 7 ಜನ ಹೆಣ್ಮಕ್ಳು 7 ಜನ ಗಂಡು ಮಕ್ಕಳು ಥರನೇ, ನನಗೆ ಇವ್ರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀನಿ, ತನ್ನ ಕಾಲ ಮೇಲೆ ತಾನು ನಿಲ್ಲಿಸ್ತೀನಿ ಅಂತ ಛಲ ಹಾಕಿದರು. ಪ್ರತಿಯೊಂದು ವಿಚಾರದಲ್ಲೂ ಸಹ ಮನೆ ಕೆಲಸ ಮಾಡ್ಕೋಬೇಕು, ನಿಮ್ಮ ಕೆಲಸ ನೋಡ್ಕೋಬೇಕು, ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೋಬೇಕು, ನಿಮ್ಮ ಕಾಲ ಮೇಲೆ ನಿಂತ್ಕೋಬೇಕಂತ ದಿನಾ ಕಾನ್ಸೆಪ್ಟ್ ಇದನ್ನೇ ಹಾಕ್ತಿದ್ರು ಅಮ್ಮ ಅಪ್ಪ. ನಮ್ಮ ಅಮ್ಮ ಅಪ್ಪನೇ ಒಂದು ದೊಡ್ಡ ಸ್ಫೂರ್ತಿ ನಮಗೆ ಈ ಸ್ಥಾನಕ್ಕೆ ಬರಬೇಕಂದ್ರೆ. ಅದೇ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬಿ ಎಡ್ಡು ಎಮ್ ಎ ಆಯಿತು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಅಷ್ಟು ಗಮನ ಇರಲಿಲ್ಲ. ಮತ್ತು ಬರ್ತಾ ಬರ್ತಾ ಯಾವಾಗ ಮನುಷ್ಯನಲ್ಲೂ ಒಂದೊಂದು ಸ್ಟೇಜಲ್ಲೂ ಒಬ್ಬೊಬ್ಬರು ಚೇಂಜಸ್ ಆಗೋಕ್ಕೆ ಅವಕಾಶ ಇದೆ. ನನಗೆ ಯಾವಾಗ ಅವಕಾಶ ಬಂತು ಅಂದರೆ, ಅಕ್ಕ ಅವರಿಬ್ಬ 5 ಜನಕ್ಕೆ ಮದುವೆ ಆಯಿತು, ನಾನು ನೆಕ್ಸ್ಟು 6th ನನ್ನ ನಂಬರ್, ನನಗೆ ಮದುವೆ ಆಗಬೇಕಲ್ಲ. ಆಗ ಮನೆಯಲ್ಲಿ ಎಲ್ಲರೂ ಸಹ ಈಗ ನಿನ್ನ ಮದುವೆಗೆ ನೋಡ್ತಾ ಇದ್ದೀವಿ ಅಂತಂದರು. ಆಗ ನೋಡಿ ನನಗೆ ಭಯ ಸ್ಟಾರ್ಟ್ ಆಗೋಯಿತು. ಯಾಕಂದರೆ ಇಷ್ಟು ಓದಿದ್ದೀನಿ ನಾನು, ನನ್ನ ಕಾಲ ಮೇಲೆ ನಾನು
ಓದಿ ಜಾಬ್ ತಗೊಂಡ್ರೇ ನಾನು ಮದುವೆ ಆಗ್ತೀನಿ, ಇಲ್ಲಾಂದರೆ ನಾನು ಮದುವೆ ಆಗಲ್ಲ ಅಂತ ಹಠ ಇಟ್ಟಿದ್ದೆ. ಏನೇ ಸಾಧನೆ ಮಾಡಬೇಕಂದ್ರೂ ಹಠ ಛಲ ತುಂಬ ಮುಖ್ಯವಾದದ್ದು. ಅಕ್ಕ ಅವರು ಅಂದರು, ಅವರು ಗೌರ್ಮೆಂಟ್ ಅಫಿಷಿಯಲ್ಸೇ, ಈಗಿನ ಕಾಲದಲ್ಲಿ ಇಂಥ ಒಂದರಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಫೇಸ್ ಮಾಡೋದು ತುಂಬ ಕಷ್ಟ ಇದೆ ಅಮ್ಮ, ಮದುವೆ ಮಾಡ್ಕೊ ಮತ್ತೆ ಜಾಬ್ ತೊಗೊಳ್ಳುವಂತೆ ಅಂದರು. ಇಲ್ಲ ಇಲ್ಲ, ಫಸ್ಟು ನಾನು ಜಾಬ್ ತೊಗೊಳ್ತೀನಿ, ಮತ್ತೆ ನೀವೆಲ್ಲಿ ನೋಡಿದ್ರೆ ಅಲ್ಲೇ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ. ಆ ಒಂದು ಭಯಕ್ಕೆ, ಯಾವುದೇ ಒಂದು ಭಯ ಬರಬೇಕಲ್ಲ, ನಾವು ಒಂದು ಹೆಜ್ಜೆ ಹಾಕಬೇಕು ಮುಂದೆ, ಒಂದು ಸಾಧನೆ ಮಾಡಬೇಕಂದ್ರೆ ನಮ್ಮಲ್ಲಿ ಹಠ ಇರಬೇಕು, ಛಲ ಇರಬೇಕು. ಒಂದು ಮನಸ್ಸಲ್ಲಿ ಹಾಕ್ಕೊಂಡಿದ್ದೀವಿ ಅಂದರೆ ಅದು ಸಾಧನೆ ಮಾಡಲೇ ಮಾಡಬೇಕು. ಏನೇ ದ್ವೇಷ ಅನ್ನೋಕ್ಕಿಂತ ಮೊದಲನೇದಾಗಿ ಒಂದು ಹುಚ್ಚಿರಬೇಕು ನಮಗೆ. ಯಾಕಂದರೆ ನಾಲ್ಕು ಜನಕ್ಕೆ ಮುಂದೆ ನಾವು ಹೋಗಿ ನಿಂತ್ಕೋಬೇಕು ಅಂದರೆ ನಮ್ಮಲ್ಲಿ ಒಂದು ಹುಚ್ಚಿದ್ರೆ ಮಾತ್ರ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ. ಇಲ್ಲಿ ಮದುವೆ ಮಾಡಿಬಿಡ್ತಾರೆ ಅನ್ನೋ ಭಯ ನನಗಿತ್ತು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕನ್ನೋ ಕಾನ್ಸೆಪ್ಟ್ ನನಗಿತ್ತು. ಆದ್ದರಿಂದ ಏನು ಮಾಡಿದೆ ಅಂದರೆ, ನನಗೊಂದು ಅವಕಾಶ ಕೊಡಿ, ನಾನು ಜಾಬ್ ತೊಗೊಳ್ತೀನಿ, ಮತ್ತೆ ಮದುವೆ ಮಾಡ್ಕೊಳ್ತೀನಿ ಅಂದರು. ಅಪ್ಪಾಗ ನೋಡಿದ್ರೆ ಮೈಲಿ ಹುಷಾರಿರಲಿಲ್ಲ ಅಂಥ ಸಮಯದಲ್ಲಿ, ಇಲ್ಲ ಮದುವೆ ಮಾಡ್ತೀವಿ ಅಂದರು, ಬೇಡ ಮದುವೆ ಅಂತ ಅಂದೆ. ಅದಕ್ಕೆ ನಮ್ಮ ಅಕ್ಕ ಅವರೆಲ್ಲ, ಅಕ್ಕ ಭಾವ ಅವರೆಲ್ಲರೂ ಸಹ ಸಹಕಾರ ಮಾಡಿದ್ರು, ಸರೇನಮ್ಮ ನಿಮಗೊಂದು ಅವಕಾಶ ಕೊಡ್ತೀವಿ, ನೀನು ಯಾವ ಕಾಂಪಿಟೇಟಿವ್ ಎಕ್ಸಾಮ್ ಆದರೂ ಪಾಸ್ ಮಾಡು, ಎಲ್ಲಾದರೂ ಕೋಚಿಂಗ್ ತಗೋ, ಹೋಗು, ನಿಂತ್ಕೊ, ನಿನ್ನ ಕಾಲ ಮೇಲೆ ನಿಂತ್ಕೋ ಅಂತಂದರು, ಸಪೋರ್ಟ್ ಮಾಡಿದ್ರು. ಸರಿ ಅಂತ ಇದೇ ಥರ ಫ್ರೆಂಡ್ಸ್ ಸರ್ಕಲ್ ಇರ್ತಾರಲ್ಲ, ಯಾವ ಇನ್ಸ್ಟಿಟ್ಯೂಟ್ ಚೆನ್ನಾಗಿದೆ ಅಂತ ತಿಳ್ಕೊಂಡ್ವಿ. ಸ್ಪರ್ಧಾ ಸ್ಫೂರ್ತಿ ಧಾರವಾಡದಲ್ಲಿ ಕ್ಲಾಸಿಕ್ ಸೆಂಟರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹೇಳಿದಾಗ ಇಲ್ಲಿಂದು ಬಗ್ಗೆ ನನಗೆ ಗೊತ್ತಿಲ್ಲ, ಮ್ಯಾಗ್ಝಿನ್ ತೊಗೊಂಡೆ, ಮ್ಯಾಗ್ಝಿನ್ ತೊಗೊಂಡು ಅಲ್ಲಿರೋ ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದೆ, ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ವಿ, ಫೋನ್ ಮಾಡಿದೆ ಯಾವ ಥರ ಏನು ಅಂತ ಎಲ್ಲ, ಒಬ್ಬರಿಗೆ 10 ಜನಕ್ಕೆ ಕೇಳಿದೆ, ಬಟ್ ಓನಾಗಿ ಮ್ಯಾಗ್ಝಿನ್ ತೊಗೊಂಡು ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡೆ, ನಂಬರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾವ ಥರ ಇದೆ ಏನು ಅಂತ ತಿಳ್ಕೊಂಡೆ. ಒಂದಿನ ನಾನೇ ಬಂದು ಇಲ್ಲೆಲ್ಲ ಮೀಟ್ ಮಾಡಿ ಎಲ್ಲ ಯಾವ ಥರ ಇದೆ ಸಿಚುವೇಶನ್ ಅಂತ ನೋಡ್ಕೊಂಡು ಹೋಗಿದ್ದೆ. ಮತ್ತೆ ಅಕ್ಕ ಅವ್ರಿಗೆ ಹೋಗಿ ಹೇಳಿದೆ, ಈ ಥರ ಇದೆ, ಚೆನ್ನಾಗಿದೆ, ಅಲ್ಲಿ ಹೋಗ್ತೀನಿ ತಗೊಂಡು. ಸ್ವಲ್ಪ ದೂರ ಇದ್ದರೆ ಮೈಂಡು ಡೈವರ್ಟ್ ಆಗಿ ಎಲ್ಲ ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ. ಸಮಸ್ಯೆ ಇದ್ದಾಗೆ ಮನುಷ್ಯ ಏನೇ ಸಾಧನೆ ಮಾಡಿ ಮುಂದೆ ಬರೋದಕ್ಕೆ ಸಾಧ್ಯ. ಸಮಸ್ಯೆಗಳು ಬಡತನ ನಮಗೆ ಒಂದು ವರಮಾನ, ಹೌದಲ್ಲ? ಸಮಸ್ಯೆಗಳು ಬಡತನ ಇಲ್ಲ ಅಂದರೆ ಏನೇ ಸಾಧಿಸೋಕ್ಕೂ ಅವಕಾಶ ಇಲ್ಲ. ನನ್ನ ಒಂದು ಅಭಿಪ್ರಾಯ ನಾನು ಮಾತಾಡ್ತಾ ಇದ್ದೀನಿ. ಆ ಸಮಸ್ಯೆ, ಆ ಒಂದು ಬಡತನ ಇದ್ದಿದ್ದಕ್ಕೆ ನಾನು ಈ ಒಂದು ಸ್ಥಾನಕ್ಕೆ ನಿಲ್ಲೋದಕ್ಕೆ ನನಗೆ ಸಾಧ್ಯವಾಗಿದೆ. ಮತ್ತು ಸ್ಪರ್ಧಾ ಸ್ಫೂರ್ತಿಗೆ ನಾನು ನಮ್ಮ ತಂಗಿ ಬಂದ್ವಿ, ಅಡ್ಮಿಷನ್ ಮಾಡಿಕೊಂಡ್ವಿ. ಅಡ್ಮಿಷನ್ ಆಗಿ 2016-17 ಇಲ್ಲಿ ಬಂದು ರೀಸೆಂಟಾಗಿ, ಯಾವ್ದು ಕಾಲ ಆಗುತ್ತೆ ಸರ್ ಇವಾಗ ನಾನು ಕ್ಲಾಸ್ ತಗೋಬೇಕು ಅಂದೆ. ಮೇಡಮ್ ಅವರೇ, ರೀಸೆಂಟಾಗಿ 5 ವರ್ಷದಿಂದ PDO ಕಾಲ ಆಗಿಲ್ಲ, ಈ ಕಾಲ ಆಗ್ಬೋದು ಮೇಡಮ್, ಅದೇ ತಗೊಳ್ಳಿ ಅಂದರು. ನಾನು PDO ತಗೊಂಡೆ, ನನ್ನ ತಂಗಿಗೆ BEd ಜಾಯಿನ್ ಮಾಡಿದೆ, ಎರಡೂ ಮಿಂಗಲ್ ಮಾಡಿ ಓದ್ಕೋಬೋದು ಅಂತ. ಕೋಚಿಂಗ್ ತಗೊಂಡೆ, 4 ತಿಂಗಳು ಕೋಚಿಂಗ್ ಮುಗಿಸ್ದೆ. ಕೋಚಿಂಗ್ ಆದ ತಕ್ಷಣ ನನ್ನ ಅದೃಷ್ಟ ನೋಡಿ, ಕಾಲ್ ಮಾಡಿದ್ರು, PDO ಕಾಲ್ ಮಾಡಿದ್ರು. ಅದನ್ನು ಎಫರ್ಟ್ ಹಾಕಿ ಮತ್ತೆ ಒಂದು 4 ಮಂತ್ಸ್ ಅಲ್ಲೇ ಸ್ಟೇ ಆದೆ, ಧಾರವಾಡದಲ್ಲೇ. ಕೋಚಿಂಗು PGಯಲ್ಲೇ, ಸ್ಪರ್ಧಾ ಸ್ಫೂರ್ತಿ ಅವರ ತುಂಗಭದ್ರಾ PGಯಲ್ಲೇ ಇದ್ದು ಕೋಚಿಂಗ್ ತಗೊಂಡು ಮತ್ತೆ ಅಲ್ಲೇ ಸ್ಟೇ ಮಾಡಿ ರೂಮ್ ಮಾಡಿಕೊಂಡು ನಾನು ನನ್ನ ತಂಗಿ ಫುಲ್ಲು ಕ್ಲಾಸ್ ತಗೊಂಡು, ಕ್ಲಾಸ್ ಮಾಡಿರುವಂತಹ ಇಲ್ಲಿರುವಂತಹ ಸಿಬ್ಬಂದಿ ಎಲ್ಲ ಪ್ರತಿಯೊಬ್ಬರೂ ಸಹ ತುಂಬಾ ಸಹಕಾರ ಕೊಟ್ಟರು. ಒಂದೊಂದು ಕ್ಲಾಸು ಸಹ ನಮ್ಗೆ ತುಂಬ ಇಂಪಾರ್ಟೆಂಟ್ ಸ್ಪರ್ಧಾ ಸ್ಫೂರ್ತಿದು, ಯಾಕಂದರೆ ಪ್ರತಿಯೊಬ್ಬರು ಇಲ್ಲಿರುವಂಥವ್ರು ತುಂಬ ಜ್ಞಾನ ಇರುವಂಥವ್ರು, ಎಕ್ಸ್ಪೀರಿಯನ್ಸ್ ಅವರು. ಪ್ರತಿಯೊಂದು ಮಾತು ಸಹ ಅವರು ತಲೆಗೆ ಹಾಕ್ಕೊಂಡೆ, ಎಲ್ಲನೂ ಸಹ ಒಂದು ಸಹ ನೆಗೆಟಿವ್ ಆಗಿ ತಗೊಂಡಿಲ್ಲ, ಎಲ್ಲ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಈಗ ವಯಸ್ಸಾಗಿರೋರು ಪಾಠ ಮಾಡೋಕ್ಕೆ ಬಂದರೂ ಸಹ, ಇವರು ವಯಸ್ಸಾಗಿದೆ ಇವ್ರು ಸರಿಯಾಗಿ ಮಾಡಲ್ಲ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಅವರಲ್ಲೂ. ಒಂದು ಪಾಯಿಂಟ್ ಇರುತ್ತಂತ ಪ್ರತಿಯೊಂದು ಕ್ಲಾಸ್ ಮಾಡಿಕೊಂಡೆ. ಹಬ್ಬ ಇದ್ದರೂ ಸಹ ರಂಜಾನ್ ಹಬ್ಬಕ್ಕೆ ಊರಿಗೆ ಹೋಗಿಲ್ಲ, ಹಬ್ಬ ದಿನದಲ್ಲೂ ಸಹ ಇಲ್ಲೇ ಇದ್ದು ಕ್ಲಾಸ್. ಭಾನುವಾರ ಇತ್ತು ಅವಾಗ, ವೀರಣ್ಣ ಸರು PDO ಕ್ಲಾಸ್ ಮಾಡ್ತಾಯಿದ್ರು. ಪ್ರತಿಯೊಂದು ಸಾರಿ ಯಾವ ಥರ ಟೈಮ್ ಟೇಬಲ್ ಹಾಕ್ಕೊಟ್ರು, ಯಾವ ಥರ ಸ್ಟಡಿ ಮಾಡಿಕೊಡ್ಬೇಕು ಅಂದರು, ಅದೇ ಥರ ಕಾನ್ಸೆಪ್ಟ್ ಮಾಡಿಕೊಂಡೆ. ಬಟ್ ಒಂದು ಹೇಳ್ತೀನಿ ನೋಡಿ, ಇಲ್ಲಿರೋ ಒಂದು ಪ್ರತಿಯೊಂದು ಸಿಬ್ಬಂದಿ ಮಾತು, ಪ್ರತಿಯೊಂದು ಟೀಚರ್ಸ್ ಮಾತು, ಕಾನ್ಸೆಪ್ಟು ತಲೆಗೆ ಹಾಕ್ಕೊಂಡು ಅವ್ರು ಯಾವ ಥರ ಹೇಳಿದ್ರು ಅದೇ ಥರ ಸ್ಟಡಿ ಮಾಡಿದೆ. ಸ್ಪರ್ಧಾ ಸ್ಫೂರ್ತಿ, ಪ್ರಜಾವಾಣಿ ಪೇಪರು ಜಾಸ್ತಿ ಸ್ಟಡಿ ಮಾಡ್ತಾ ಇದ್ದೆ, ಮಿಕ್ಕದು ಓದ್ತಾ ಇದ್ದೆ. ಬಟ್ ಇಲ್ಲಿರುವಂತಹ ಮ್ಯಾಗ್ಝಿನ್ಸು ಸ್ಪರ್ಧಾ ಸ್ಫೂರ್ತಿದು ಶಾರ್ಟಾಗಿ ನೋಟ್ಸ್ ಕೊಡಲ್ಲ, ಡೀಪಾಗಿ ಕೊಡ್ತಾರೆ. ಏನೇ ಮಾಡಿದ್ರು ಡೀಪಾಗಿ ಓದಿದ್ರೆ ಅದು ನಮಗೇನಾಗುತ್ತೆ, ಮೈಂಡಲ್ಲಿ ಉಳಿಯುತ್ತೆ, ಅದು ಜ್ಞಾನ ಉಳಿಯುತ್ತೆ. ಶಾರ್ಟ್ ಆಗಿದ್ರೆ ಕ್ವೆಶನ್ ಆನ್ಸರ್ ಬಾಯ್ಹೆಟ್ ಮಾಡ್ದಂಗಾಗುತ್ತೆ. ಇಲ್ಲಿ ಯಾವ ಥರ ಇರುತ್ತೆ, ಸ್ಟೋರಿ ಥರ ಇರುತ್ತೆ. ಸ್ಟೋರಿ ಥರ ಓದ್ಕೊಂಡ್ರೆ ನಮಗೆ ನಾಳೆ ಬೆಳಗ್ಗೆ ಎಂಥ ಕ್ವೆಶನ್ ಕೊಟ್ಟರು ನಾವು ಫೇಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆ ಥರ ಕೋಚಿಂಗ್ ತಗೊಂಡು ಎಲ್ಲ ಕ್ಲಾಸ್ ಯಾವ ಸಂಡೇ ಸಹ ಮಿಸ್ ಮಾಡ್ತಾ ಇಲ್ಲ, ಎಲ್ಲೂ ತಿರ್ಗಕ್ಕೆ ಹೋಗ್ತಾ ಇಲ್ಲ. ಎಲ್ಲ ರೂಮ್ ಆಯಿತು, ಯೂನಿವರ್ಸಿಟಿ ಆಯಿತು, ಒನ್ ಡೇಗೆ ಬರ್ತಾ ಕ್ಲಾಸ್ ಆದ ತಕ್ಷಣ
ಎಕ್ಸಾಮ್ ಕೋಚಿಂಗು ಮುಗೀತು. ನನ್ನ ಅದೃಷ್ಟ ನೋಡಿ, ಕೋಚಿಂಗ್ 4 ತಿಂಗಳು 5 ತಿಂಗಳು ಮುಗಿದ ತಕ್ಷಣ ಕಾಲ್ ಮಾಡಿದ್ರು. ಕಾಲ್ ಮಾಡಿದ್ರು ಒಂದು 3 ತಿಂಗಳು ಟೈಮ್ ಇತ್ತು. ಆ 3-4 ತಿಂಗಳಲ್ಲಿ ಟೈಮ್ ಟೇಬಲ್ ಹಾಕ್ಕೊಂಡು ಇಲ್ಲಿ ಯಾವ ಥರ ಗೈಡ್ ಮಾಡಿದ್ರು ಎಲ್ಲ ಸಿಬ್ಬಂದಿಗಳು ಟೀಚರ್ಸ್ಗಳು ಅದೇ ಥರ ಟೈಮ್ ಟೇಬಲ್ ಹಾಕ್ಕೊಂಡು ಅದೇ ಪ್ರಕಾರನೇ ಸ್ಪೆಸಿಫಿಕ್ ಪೇಪರ್ಗೆ ಜಿ ಕೆ ಪೇಪರ್ಗೆ ಎಲ್ಲ ನಿದ್ದೆ ಮಾಡೋಕ್ಕೆ ಊಟ ಮಾಡೋಕ್ಕೆ ಎದ್ದೇಳೋದಕ್ಕೆ ಸ್ನಾನ ಮಾಡೋದಕ್ಕೆ ಎಲ್ಲನೂ ಸಪ್ರೇಟ್ ಸಪ್ರೇಟ್ ಟೈಮ್ ಟೇಬಲ್ ಹಾಕ್ಕೊಂಡೆ. ಬರ್ತಾ ಬರ್ತಾ ಓದ್ತಾ ಇದ್ದರೆ ಟೈಮೇ ಸಾಕಾಗಿಲ್ಲ. ಒನ್ ಡೇಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ. 16 hours, 14 hours, 10 hours ಸ್ಟಡಿ ಮಾಡಿದೆ. ಏನಪ್ಪ ಜಿ ಕೆ ಕವರ್ ಆಗಿಲ್ಲ, ಸ್ಪೆಸಿಫಿಕ್ ಪೇಪರ್ ಕವರ್ ಆಗಿಲ್ಲ, ಇನ್ನು ಎಕ್ಸಾಮ್ ಹತ್ರ ಬರ್ತಾ ಇದೆಯಲ್ಲಪ್ಪ, ಏನು ಮಾಡೋದು ಅಂತ ಸಮಸ್ಯೆ ಭಯ ಹುಟ್ಕೊಳ್ತು ನನ್ನಲ್ಲಿ. ಯಾಕೆ ಸಮಯ ಸಾಕಾಗಿಲ್ಲ, ಸಮಯ ಸಾಕಾಗಿಲ್ಲ, ಓದ್ತಾ ಇದ್ದರೆ ಸಮಯ ಸಾಕಾಗ್ತಾ ಇರಲಿಲ್ಲ. ಆ ಥರ ಸ್ಟಡಿ ಮಾಡಿದೆ. ಏನೇ ಮಾಡಬೇಕಂದ್ರೂ ಒಂದು ಹಂಬಳ ನಮ್ಮ ಹತ್ರ ಇರಬೇಕು. ಎಕ್ಸಾಮ್ಸು ಈ ಥರ ಫೇಸ್ ಮಾಡಿ ಚೆನ್ನಾಗಿ ಓದ್ಕೊಂಡೆ. ಇದೇ ಥರ ಅಕ್ಟೋಬರಲ್ಲಿ ನಮ್ಮ ಎಕ್ಸಾಮ್ಸ್ ಇಲ್ಲಿ ಕ್ಲಾಸಿಗೆ ಕೋಚಿಂಗ್ ತೊಗೊಳಕ್ಕೆ ಬರ್ತಾಯಿ. ನಮ್ಮ ಅಪ್ಪ ಅವ್ರಿಗೆ ಅಕ್ಟೋಬರಲ್ಲಿ ಮೈಯಲ್ಲಿ ಹುಷಾರಿಲ್ಲ. ಅಕ್ಟೋಬರ್ 28, 29 ನಮ್ಮ ಅಪ್ಪ ಅವ್ರು ತೀರ್ಕೊಂಡ್ರು. ಈ ಥರ ಫುಲ್ ಸೀರಿಯಸ್ ಆಗಿದೆ ಅಂದಾಗ ಇದನ್ನೆಲ್ಲವನ್ನು ನೋಡಿ ಮತ್ತೆ ಅಲ್ಲಿಗೆ ರಿಟರ್ನ್ ಆದೆ ನಾನು ನನ್ನ ತಂಗಿ. ಅಲ್ಲಿ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ಬಂದು ಅಲ್ಲಿ ಒಂದು 10-15 days ಇದ್ದೆ ಅಷ್ಟೇ ಆ ಊರಲ್ಲಿ. ಎಲ್ಲ ಮುಗಿಸ್ಕೊಂಡು ಜನವರಿಯಲ್ಲಿ ಎಕ್ಸಾಮ್ ಇದೆ, ಅಲ್ಲೇ ಇದ್ದೋದ್ರೆ ಇಷ್ಟೆಲ್ಲ ಎಫರ್ಟ್ ಹಾಕಿದ್ದೀನಿ. ಅವ್ರು ತೀರೋಗಿರುವಂತಹ ನೋವು ಇತ್ಕೊಂಡು ಇದ್ದರೂ ಸಹ ಅದೆಲ್ಲ ಅಲ್ಲೇ ಮರ್ತುಬಿಟ್ಟೆ. ಇದ್ದರೂ ನೋವು ನನ್ನಲ್ಲೇ ನುಂಗುಬಿಟ್ಟು ಮತ್ತೆ ರಿಟರ್ನ್ ಆದೆ ಎಕ್ಸಾಮ್. ಯಾಕಂದರೆ ಇಲ್ಲಿ ಒಂದು ಹೆಜ್ಜೆ ಹಾಕಿ ಬಂದಿದ್ದೀನಿ, ಸಾಧಿಸ್ಕೊಂಡೇ ಹೋಗ್ಬೇಕು, ಸಾಧಿಸ್ಕೊಂಡು ಹೋಗಬೇಕು ಇಲ್ಲ ಸಾಯ್ಬೇಕು, ಎರಡೇ ಕಾನ್ಸೆಪ್ಟ್ ಇಟ್ಟಿದ್ದೆ ನಾನು. ಮತ್ತೆ ರಿಟರ್ನ್ ಬಂದುಬಿಟ್ಟೆ. ಯಾರೇನು ಅಂದ್ಕೊಂಡ್ರೂ ಪರವಾಗಿಲ್ಲ ಅಂತ ಇಲ್ಲಿ ಬಂದು ರೂಮಲ್ಲಿರುವಂತಹ ಸ್ಟೂಡೆಂಟ್ಸ್ಗೆ ಹೇಳಿಲ್ಲ ಅಪ್ಪ ಸತ್ತೋಗಿದ್ದಾರೆ ಅಂತ. ಯಾಕೆ ಗೊತ್ತಾ, ಕೆಲವ್ರು ಇರ್ತಾರೆ ಅಯ್ಯೋ ಅಪ್ಪ ಸತ್ತೋಗಿದ್ರು ಬಂದುಬಿಟ್ಟಿದ್ದಾರೆ ನೋಡು ಫೀಲ್ ಇಲ್ಲ ಅನ್ಕೋಬಾರ್ದು ಅನ್ನೋ ಅಂದರೆ ಅವ್ರ ಜೊತೆ ನಗ್ನಗ್ತಾ ಇತ್ಕೊಂಡು ಏನೋ ಕೆಲಸ ಇತ್ತು ಮುಗಿಸ್ಕೊಂಡು ಬಂದುಬಿಟ್ಟೆ ಅಂತ ಹೇಳಿ ಮತ್ತೆ ಆ ಮೈಂಡಿಂದ ಆ ಒಂದು ನೋವಿಂದ ಒಂದು 8 ದಿನ ಇಲ್ಲಿ ಸೆಟ್ರೇಟ್ ಮಾಡಿಕೊಂಡು ಮತ್ತೆ ನನ್ನ ಮಾಮೂಲಿ ಸ್ಟಡಿ ಮಾಡಿದೆ. ಊಟ ಮಾಡ್ಕೊಳ್ಳೋದು ಸ್ಟಡಿ ಮಾಡೋದು 8 hours, 10 hours, 16 hours ಆ ಥರ ಸ್ಟಡಿ ಮಾಡ್ತಾಯಿದ್ರೆ ಜಡೆ ಹಾಕ್ಕೊಳ್ಳೋಕೆ ಟೈಮ್ ಇರಲಿಲ್ಲ. ಯಾಕಂದರೆ ಒಂದರಲ್ಲಿ ಬಿದ್ದಿದ್ದೀವಂದರೆ ಅದರಲ್ಲಿ ಎದ್ದು ಬಿದ್ದರೇ ಎಲ್ಲ ಇದು ಮಾಡಿಕೊಂಡ್ರೆ ನಮಗೆ ಏನೇ ಒಂದು ಸಾಧನೆ ಮಾಡೋಕ್ಕಾಗುತ್ತೆ. ಮತ್ತೆ ಬೇಕಾದರೆ ನಾವೇನಾದರೂ ಮಾಡ್ಬೋದು, ಶೋಕಿ ಮಾಡ್ಬೋದು, ಒಳ್ಳೆ ಡ್ರೆಸ್ ಆಗ್ಬೋದು. ಆ ಥರ ಎಲ್ಲ ಫುಲ್ ಎಫರ್ಟ್ ಹಾಕಿ ಸ್ಪೆಸಿಫಿಕ್ ಪೇಪರು ಜಿ ಕೆ ಪೇಪರ್ ಎಲ್ಲ ಯಾವ ಥರ ಗೈಡ್ಲೈನ್ಸ್ ಕೊಟ್ಟಿದ್ರು ಇಲ್ಲಿ ಸ್ಪರ್ಧಾಸ್ಫೂರ್ತಿಯವರ ಪ್ರತಿಯೊಬ್ಬ ಟೀಚರ್ಸು ಅದೇ ಥರ ಹಾಕ್ಕೊಂಡು ಎಕ್ಸಾಮ್ಸ್ ಅಟೆಂಡ್ ಮಾಡಿ ಕೋಲಾರ ಡಿಸ್ಟಿಕಲ್ಲಿ ನಮ್ಮ ಕ್ಯಾಸ್ಟಲ್ಲಿ ಒಂದು ಪೋಸ್ಟ್ ಇತ್ತು. ಆ 8 ಲಕ್ಷ 7 ಲಕ್ಷ ಜನರಲ್ಲಿ ಆ ನಮ್ಮ ಡಿಸ್ಟಿಕಲ್ಲಿ ಆ ಒಂದು ಪೋಸ್ಟನ್ನು ನಾನು ಉನ್ನತ ಶ್ರೇಣಿಯಲ್ಲಿ ತಗೊಂಡೆ, ಜಾಬ್ ತಗೊಂಡೆ. ಓಕೆ ಮೆಹರ್ತಾಜ್, ರಿಯಲಿ ನೋಡಿ, ಪ್ರತಿ ಸಾಧನೆ ಹಿಂದೆ ತ್ಯಾಗ ಕೂಡ ಇರುತ್ತೆ ಅನ್ನುವಂಥ ಮಾತು ಸುಳ್ಳಲ್ಲ. ಸಾಧನೆ ಸಣ್ಣದೇ ಇರ್ಬೋದು, ದೊಡ್ಡದೇ ಇರ್ಬೋದು. ಮೆಹರ್ತಾಜ್ ವಿಷಯದಲ್ಲಿ ನನಗೆ 2 ಸಂಗತಿಗಳು ಗಮನಕ್ಕೆ ಬಂದದ್ದು. ಒಂದು, ಸಾಮಾನ್ಯವಾಗಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬ ಅಂದರೆ ತುಂಬ ಪವಿತ್ರವಾದಂಥ ಹಬ್ಬ. ಆ ಹಬ್ಬವನ್ನು ತುಂಬ ಸಡಗರದಿಂದ ಆಚರಿಸುವಂಥ ಒಂದು ಸಂಪ್ರದಾಯವನ್ನು ಅವರು ಎಲ್ಲಿದ್ದರೂ ತಪ್ಪಿಸೋದಿಲ್ಲ ಅನ್ನುವಂಥದ್ದು. ಆದರೆ ಆ ಹಬ್ಬಕ್ಕೂ ಹೋಗದೆ ಇಲ್ಲಿದ್ದುಕೊಂಡು ಓದುವಂಥ ಒಂದು ಮನಸ್ಥಿತಿ, ಅದು ತ್ಯಾಗ. ಹಾಗೇನೆ ಮುಂದೆ ರಿಯಲಿ ಐ ಮಸ್ಟ್ ಅಪ್ರಿಸಿಯೇಟ್ ಹರ್ ಫಾದರ್. ಅವರು ಹೇಳಿದರು, ಒಂದು ಮಾತನ್ನು ಹೇಳಿದರು ಏನು ಅಂತಂದರೆ, ನಾವು ಇಷ್ಟು ಜನ 7 ಜನ ಹೆಣ್ಮಕ್ಕಳಿದ್ದರೂ ಕೂಡ ನಮ್ಮೆಲ್ಲರನ್ನು ಗಂಡು ಮಕ್ಕಳ ಥರನೇ ಅವರು ಬೆಳೆಸಿದರು ಅನ್ನುವಂಥದ್ದು. ಮುಖ್ಯವಾಗಿ ಮುಸ್ಲಿಂ ಮಹಿಳೆಯರಿಗೆ ಶಿಕ್ಷಣ ದೊರೆಯುವಂತೆ ಮಾಡೋದು ಅಂತೇನಿದೆಯಲ್ಲ, ಅದು ಇಡೀ ದೇಶದ ಕಳಕಳಿ ಇದೆ, ಸರ್ಕಾರದ ಕಳಕಳಿ ಇದೆ, ಅದು ಪ್ರತಿಯೊಬ್ಬ ಪಾಲಕರಲ್ಲೂ ಬಂದಾಗ ಇಂಥ ಸಾಧಕರು ಹುಟ್ಟುಕೊಳ್ತಾರೆ ಅನ್ನೋದಕ್ಕೆ ಮೆಹರ್ತಾಜ್ ಇವತ್ತು ನಮ್ಮ ಮುಂದೆ ಉದಾಹರಣೆಯಾಗಿದ್ದಾರೆ. ಸೊ ತಂದೆಯ ಸಾವಿನ ನೋವಿನಲ್ಲೂ ಕೂಡ ಅವರು ಮತ್ತೆ ಇಲ್ಲಿ ಬಂದು ಓದನ್ನು ಮುಂದುವರೆಸ್ತಾರೆ, SS-ಅನ್ನು ಪಡಿತಾರೆ ಅನ್ನುವಂಥದ್ದು. ಸೊ ಮುಖ್ಯವಾಗಿ ಅವರಿಗೆ ಕ್ಲಾಸಿಕ್ KS&IS ಸ್ಟಡಿ ಸರ್ಕಲ್ ಎಷ್ಟೊಂದು ಪ್ರೀತಿಪಾತ್ರ ಸಂಸ್ಥೆ ಆಗಿಬಿಟ್ಟಿತ್ತು ಅಂತಂದರೆ ಅವರು ಮಾತಿನಲ್ಲೂ ಅದನ್ನು ನೆನೆಸ್ಕೊಳ್ಳದೆ ಮುಂದೆ ಹೋಗೋದಿಲ್ಲ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ, ಹೀಗಿರುವಾಗ ಎಸ್, ಯು ಹ್ಯಾಡ್ 2 papers. Paper 1 ಜನರಲ್ ಸ್ಟಡೀಸ್ ಅನ್ನುವಂಥದ್ದು, ಸೊ Paper 2 ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಂಥದ್ದು. ಓಕೆ, ಸೊ ಈಗ ಬ್ರೀಫ್ ಆಗಿ ತಾವು Paper 1ಗೆ ಹೇಗೆ ಸಿದ್ಧತೆ ಮಾಡ್ಕೊಂಡ್ರಿ ಮತ್ತು Paper 2ಗೆ ಹೇಗೆ ಸಿದ್ಧತೆ ಮಾಡ್ಕೊಂಡ್ರಿ ಅನ್ನುವಂಥದ್ದು. ಅದೇ ಥರ Paper 1 ಜಿ ಕೆ ಅಲ್ಲ ಸರ್? ಎಸ್, Paper 1 ಜಿ ಕೆ ಬರುತ್ತೆ, Paper 2 PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಬರುತ್ತೆ. Paper 1ಗೆ ಯಾವ ಥರ ಅಂದರೆ, ನಾನು
ನಿಜ ಹೇಳ್ತಾ ಇದ್ದೀನಿಲ್ಲ, ನಾವು ಆಂಧ್ರ ಬಾರ್ಡರ್ ಬರುತ್ತೆ ನಮ್ದು, ಕೋಲಾರ ಡಿಸ್ಟಿಕ್ಕು, ಶಿನಾಜ್ಪುರ್ ತಾಲೂಕು, ರಾಯಲ್ಪಾಡ್ ಅಂದರೆ ಆಂಧ್ರ ಬಾರ್ಡರ್ ಬರುತ್ತೆ. ನಾನು ಟೆಂತಲ್ಲಿ ಫೇಲು ಆಯಿತಾ, ಟೆಂತಲ್ಲೂ ಫೇಲ್ ಆಗಿದ್ದರೂ ಸಹ ನಾನು ಯಾವ ಥರ, ನನಗೆ ಕಾನ್ಸೆಪ್ಟ್ ಇರಲಿಲ್ಲ, ಓದೋ ವಿದ್ಯಾಭ್ಯಾಸ ಗಮನ ಇರಲಿಲ್ಲ. ಸ್ಕೂಲ್ಗೆ ಹೋದ್ವ, ಬಂದ್ವ, ಮನೇಲಿ ಅಡುಗೆ ಮಾಡ್ದ, ಕೆಲಸ ಮಾಡ್ದ, ತಿಂದ್ವ, ಇಷ್ಟೇ ಇತ್ತು. ಬಟ್ ಪ್ರತಿಯೊಂದು ಇದರಲ್ಲೂ ಫೇಲ್ ಆಗಿದ್ರು ಸಹ ನಮ್ಮಕ್ಕ ಅಪ್ಪ ಅವರು ಓದು 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 ಅದನ್ನೇ ಹೇಳ್ತಾ ಇದ್ರು, ಬೇರೆ ಏನೂ ಹೇಳ್ತಾ ಇಲ್ಲ. ಮತ್ತೆ ನನಗೆ ಭಯ ಹುಟ್ಕೊಂಡಿದ್ದು ಯಾವಾಗ ಅಂತ ಹೇಳ್ತಾನೆ ನಿಮಗೆ, ಮದುವೆ ಅನ್ನೋ ಕಾನ್ಸೆಪ್ಟ್ ಬಂದಾಗ ನನಗೆ ಭಯ ಹುಟ್ಕೊಳ್ತು. ಅದೇ ಥರ ಓದ್ದೆ ಇಲ್ಲಿ ಬಂದಾಗ. ಟೆಂತ್ ಫೇಲ್ ನಾನು ಇನ್ನೂ ಹೆಮ್ಮೆಯಾಗಿ ಹೇಳ್ಕೊಳ್ತಾ ಇದ್ದೀನಿ, ಯಾಕಂದರೆ ಒಳ್ಳೆ ಎಜುಕೇಷನ್ನು ಪರ್ಸೆಂಟೇಜ್ 90-100% ತೊಗೊಂಡವರು ಕೆಲವರು ಸ್ವಲ್ಪ ಇದು ಮಾಡ್ತಾರೆ, ನನ್ನ ಪರ್ಸೆಂಟೇಜ್ ಇಷ್ಟು, ನನ್ನ ಪರ್ಸೆಂಟೇಜ್ ಇಷ್ಟು ಅಂತ. ಅದೇ ಥರ ಫೇಲ್ ಆಗಿರೋರು ಟೆಂತು ಪಿ ಯು ಸಿ ಫೇಲ್ ಆಗಿರೋದು ಒಳ್ಳೆ ಒಳ್ಳೆ ಒಂದು ಸ್ಥಾನದಲ್ಲಿದ್ದಾರೆ ಈಗ, ಅದು ಹೆಮ್ಮೆಯಾಗಿ ಹೇಳ್ಕೊಳ್ತಾ ಇದ್ದೀನಿ. ಅದಕ್ಕೆ ಫೇಲು ಫೇಲ್ ಅಂತ 2-3 ಸತಿ ಹೇಳ್ತಾ ಇದ್ದೀನಿ ನಾನು. ಅದರಲ್ಲಿ ಹೇಳ್ಕೊಳ್ಳೋದ್ರಲ್ಲಿ ನನಗೆ ನಾಚಿಕೆ ಅನಿಸ್ತಾ ಇಲ್ಲ. ಜಿ ಕೆ ಪೇಪರ್ ಬಂದಾಗ ಇಲ್ಲಿ ಯಾವ ಥರ ಇತ್ತು, ಇಷ್ಟು ಪೇಪರ್ಸ್ ಓದಬೇಕಾ ಜಿ ಕೆಗೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ ಮನೆಯಲ್ಲಿದ್ದಾಗ. ಸ್ಕೂಲ್ಗೆ ಹೋದ್ವಾ, ಸ್ಕೂಲಲ್ಲಿ ಏನು ಸಬ್ಜೆಕ್ಟು, ಕನ್ನಡ ಇಂಗ್ಲೀಷ್ ಓದ್ಕೊಳ್ತಾ ಇದ್ವಿ, ಎಕ್ಸಾಮ್ ಬರಿತಾ ಇದ್ವಿ, ಪಾಸ್ ಆಗ್ತಾ. ಇಲ್ಲಿ ಬಂದಾಗ ಪ್ರತಿಯೊಂದು ಸಬ್ಜೆಕ್ಟು ಜಿ ಕೆ ಪೇಪರ್ಸ್, ಜಿ ಕೆ ಪ್ರತಿ ನೋಡೋದು ಯಾವುದಾದ್ರೂ ಕನ್ನನ್ನು ನೋಡಿದ್ರೆ ಆ ಕ್ವಶನ್ನು ಜಿ ಕೆಗೆ ಕ್ವಶನ್ ಪೇಪರ್ ಆ್ಯಡ್ ಆಗಿರುತ್ತೆ, ಹೌದು ತಾನೇ? ಈಗ ಸಪೋಸ್ ಎಲ್ಲಾದರೂ ಹೋಗ್ತಾ ಇದ್ವಿ, ಸ್ಕೂಟಿ ಸ್ಪೆಲ್ಲಿಂಗು ಜಿ ಕೆಯಲ್ಲಿ ಬರ್ಬೋದು, ನಾವು ನೋಡಿರಲ್ಲ. ಸ್ಕೂಟಿ ಮೀನಿಂಗೇ ಬರೆಯೋದೇ ಒಂಥರ ಇರುತ್ತೆ, ನಾವು ಮಾತಾಡೋದೇ ಒಂಥರ ಇರುತ್ತೆ. ಅದೇ ಥರ ಪ್ರತಿಯೊಂದು ಜಿ ಕೆ ಬರುತ್ತೆ, ಫಿಸಿಕ್ಸು, ಸೈಕಾಲಜಿ, ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಜಿಯೋಗ್ರಫಿ, ಕಂಪ್ಯೂಟ್ರು, ಇವೆಲ್ಲನೂ ಸಹ ಪ್ರತಿಯೊಂದು ಸಪ್ರೇಟ್ ಸಪ್ರೇಟ್ ಸಬ್ಜೆಕ್ಟ್ಗೂ ಸಹ ಇಲ್ಲಿ ಟೈಮ್ ಟೇಬಲ್ ಹಾಕಿ ಎಲ್ಲನೂ ಜಿ ಕೆ ನಮಗೆ ಸ್ಪರ್ಧಾ ಸ್ಫೂರ್ತಿಯವರು ಜಿ ಕೆಗೆ ಎಲ್ಲನೂ ಗೈಡ್ ಮಾಡಿದ್ರು. ಕನ್ನಡನೂ ಸಹ ಆದರೆ ಕನ್ನಡ ಮೇಟಿ ಸರ್ ಬರ್ತಾಯಿದ್ರು, ಗ್ರಾಮರ್ ಕನ್ನಡ ಗ್ರಾಮರ್ ಆ ಇಂದ ಕಳಿಸಿದ್ರು. ಪ್ರತಿಯೊಂದು ಜಿ ಕೆ ಸಬ್ಜೆಕ್ಟ್ಸು, ಜಿಯೋಗ್ರಫಿ ಆಗಿರಲಿ, ಹಿಸ್ಟ್ರಿ ಆಗಿರಲಿ, ಫಿಸಿಕ್ಸ್ ಆಗಿರಲಿ, ಸೈನ್ಸ್ ಆಗಿರಲಿ, ಪ್ರತಿಯೊಂದು ಸಬ್ಜೆಕ್ಟ್ಸು ಜಿ ಕೆ ಪೇಪರ್ಸ ಒಳ್ಳೆ ಒಂದು ಗೈಡ್ ಮಾಡಿದ್ರು. ಇಲ್ಲಿರುವಂತಹ ಪ್ರತಿ ಇಷ್ಟೊಂದು ಇದೆಯಾ ಇದರಲ್ಲಿ ಓದೋದು, ಇದೆಲ್ಲ ನಾವು ಓದಿದ್ದೀವ, ಇದೆಲ್ಲ ಓದಿರಾನೇ ಪಾಸ್ ಆಗಿಬಿಟ್ನ ಅಂತ ಅನಿಸ್ತು. ಯಾಕಂದರೆ ಗೊತ್ತಿರಲಿಲ್ಲ ನಮಗೆ, ಇಷ್ಟು ಬರ್ತವೆ ಜಿ ಕೆಗೆ, ಪರ್ಟಿಕ್ಯುಲರ್ ಪೇಪರ್ಸ್ ಇಷ್ಟಿದ್ದಾವೆ, ಇಷ್ಟೆಲ್ಲ ಓದ್ರೇ ನಾವು ಮುಂದೆ ಪಾಸ್ ಆಗೋದು ಅನ್ನೋದು ಗೊತ್ತಿರಲಿಲ್ಲ. ಇಷ್ಟೆಲ್ಲ ಸ್ಟಡಿ ಮಾಡಿದೆ, ಬರೀ ಬೆಳಗ್ಗೆ 6-7 ಕ್ಲಾಸಸ್ ಸ್ಟಾರ್ಟ್ ಆಗ್ತಾಯಿತ್ತು, ಈವ್ನಿಂಗ್ 8-9 ಆಗ್ತಾಯಿದ್ರು, ಹಂಗೆ ಕೂತ್ಕೊಳ್ತಾ ಒಂದು ಕ್ಲಾಸು ಮಿಸ್ ಮಾಡ್ತಾ. ಯಾಕಂದರೆ ಆ ವಿಷಯಗಳು ನನಗೆ ಗೊತ್ತಿಲ್ಲ, ಬಂದಿರೋದೇನಕ್ಕೆ ಎಲ್ಲ ವಿಷಯ ತಿಳ್ಕೋಬೇಕು, ಎಕ್ಸಾಮ್ ಫೇಸ್ ಮಾಡ್ಕೋಬೇಕು. ಎಲ್ಲ ಜಿ ಕೆನು ಇಷ್ಟು ಬರುತ್ತಾ ಅನ್ನೋದು ಗೊತ್ತಾಯಿತು ಯಾವಾಗ ಸ್ಪರ್ಧಾ ಸ್ಫೂರ್ತಿಗೆ ಬಂದಾಗ. ಜಿ ಕೆಗೆ ಇಷ್ಟು ಬರ್ತದೆ, ಇಷ್ಟು ಸಬ್ಜೆಕ್ಟ್ಸ್ ಇದ್ದಾವೆ, ಇಷ್ಟೆಲ್ಲ ಸ್ಟಡಿ ಮಾಡಬೇಕು ನಾವು, ಇಷ್ಟೆಲ್ಲ ಸ್ಟಡಿ ಮಾಡಿದ್ರೆ ಮಾತ್ರ ಜಿ ಕೆ ಪೇಪರು ಪಾಸ್ ಆಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇಲ್ಲಿ ಬಂದಾಗ ನನಗೆ ಗೊತ್ತಾಯಿತು. ಅದೇ ಥರ ಸ್ಪರ್ಧಾ ಸ್ಫೂರ್ತಿ ಮ್ಯಾಗ್ಝಿನ್ಸು ಪೇಪರ್ಸು ಓದ್ತಾ ಇದೆ, ಇಲ್ಲಿ ಕೊಡೋ ನೋಟ್ಸು, ಇಲ್ಲಿ ಕೊಡೋ ನೋಟ್ಸು ಬುಕ್ಸು ಅವೆಲ್ಲ ಸ್ಟಡಿ ಮಾಡ್ತಾ ಇದೆ. ಅದರ ಜೊತೆಗೆ ಕನ್ನಡ ಮೀಡಿಯಂ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಹೇಳ್ತೀನಿ. 5ನೇ ತರಗತಿ ಇಲ್ಲ 3ನೇ ತರಗತಿಯಿಂದ ಪಿ ಯು ಸಿವರೆಗೂ ಎಲ್ಲ ಕನ್ನಡ ಮೀಡಿಯಂ ಸ್ಟಡಿ ಬುಕ್ಸು ಸ್ಟಡಿ ಮಾಡಿದ್ದೆ. ಯಾವುದೇ ಒಂದು ಎಕ್ಸ್ಟ್ರಾ ಬುಕ್ಸ್ ನಾನು ತೊಗೊಂಡು ಓದಿಲ್ಲ, ಎಲ್ಲ ಇದನ್ನೇ ಓದಿದ್ದೆ ಜಿ ಕೆ ಪೇಪರ್ಗೆ. ಅದರ ಸಂಬಂಧಪಟ್ಟಗೆ ಒಂದು ಒಳ್ಳೆ ಆಥರ್ ಬುಕ್ಸ್ ತೊಗೊಂಡಿದ್ದೆ ಅಷ್ಟೇ. ಮತ್ತು ಸ್ಪರ್ಧಾ ಸ್ಫೂರ್ತಿ ಮ್ಯಾಗ್ಝಿನ್ಸು, ಇಲ್ಲಿ ಕೊಡುವಂತಹ ನೋಟ್ಸು ಇದನ್ನೇ ಹೆಚ್ಚಾಗಿ. ಮತ್ತು ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡ್ತಾ ಇದ್ದೆ, ಟೆಸ್ಟ್ ಸೀರೀಸು 1 Sunday, 2 Sunday ಅಟೆಂಡ್ ಮಾಡ್ತೆ. ಮತ್ತು ಬರ್ತಾ ಬರ್ತಾ ಅಮೌಂಟ್ ನೋಡ್ಕೋಬೇಕಲ್ಲ, ಅಮೌಂಟ್ ಶಾರ್ಟೇಜ್ ಆದಾಗ ಅಮೌಂಟು ಇರಲಿಲ್ಲ ಅಂತ ಮತ್ತು ಜೆರಾಕ್ಸ್ ಸೈಬರ್ ಸೆಂಟ್ರಲ್ಲಿ ಸ್ಪರ್ಧಾ ಸ್ಫೂರ್ತಿ ಅವ್ರದ್ದೇ ಒಂದು 6 ರೂಪಾಯಿ ಪೇಪರ್ ತೊಗೊಂಡು ಟೆಸ್ಟ್ ಸೀರೀಸು ನಾನೇ ಸಾಲ್ವ್ ಮಾಡ್ಕೊಳ್ತಾ ಇದ್ದೆ. ಈ ಥರ ಜಿ ಕೆಗೆ ಪರ್ಟಿಕ್ಯುಲರ್ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಓದ್ಕೊಂಡೆ. 2ನೇ ಪೇಪರು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸ್ಗೆ ವೀರಣ್ಣ ಅಂಬಿ ವೀರಣ್ಣ ಸರ್ ಇದ್ದರು, ಅವರು ತುಂಬ ತುಂಬ ಮಹಾನುಭಾವರು. ಪ್ರತಿಯೊಂದು ಪಾಯನೂ ಹಾಕಿದ್ರು ನಮಗೆ, ಯಾವ ಥರ ಮಾಡಬೇಕು, ಯಾವ ಥರ ಓದಬೇಕು. ಪಿ ಡಿ ಒ ಅನ್ನೋದಕ್ಕೆ ಫುಲ್ ಫಾರ್ಮೇ ಗೊತ್ತಿಲ್ಲ, ಅಂಥದ್ದು ಒಂದು ಆಫೀಸರ್ ಆಗಬೇಕಂದ್ರೆ ಎಲ್ಲನೂ ಸಹ ಸೆಕೆಂಡ್ ಪೇಪರ್ಗೆ ಅಂಬಿ ವೀರಣ್ಣ ಸರ್ ಅವರೇ ಕಾರಣ. ಅವರೆಲ್ಲೇ ಇದ್ದರೂ ನನ್ನನ್ನು ನೋಡ್ತಾ ಇರ್ತಾರೆ, ನಿಮಗೆ ನಮಸ್ಕಾರ ಸರ್ ವೀರಣ್ಣ ಸರ್ ಅವರೇ. ತುಂಬ ತುಂಬ ಎಫರ್ಟ್ ಹಾಕಿದ್ರು, ಎಲ್ಲ ಗೈಡ್ ಮಾಡಿದ್ರು, ತುಂಬ ಚೆನ್ನಾಗಿ ಸ್ಪೆಸಿಫಿಕ್ ಪೇಪರು ಸಹ ಟೀಚ್ ಮಾಡಿದ್ರು. ಅದೇ ಸೆಕೆಂಡ್ ಪೇಪರು ಫಸ್ಟ್ ಪೇಪರು ಈ ಥರ ಓದ್ಕೊಂಡು ಇಲ್ಲಿ ಕೊಡುವಂತಹ ಗೈಡ್ಲೈನ್ಸ್ ಪ್ರಕಾರನೇ ಪ್ರತಿಯೊಂದು ಮಾತು ಸಹ ಪಾಸಿಟಿವ್ ಆಗಿ ತಗೊಂಡು ಅದಕ್ಕೆ ಅವರು ಒಂದು ಹೇಳಿದ್ರೆ ನಾನು 10ರಷ್ಟು ಎಫರ್ಟ್ ಹಾಕಿ ಈ ಸಂಸ್ಥೆಗೂ ಒಂದು ಹೆಸರು ತಂದೆ, ನಮ್ಮೂರಿಗೂ ಒಂದು ಹೆಸರು ತಂದೆ, ನಮ್ಮ ಅಮ್ಮ ಅಪ್ಪಗೂ ಒಂದು ಹೆಸರು ತಗೊಂಡು ಬಂದಿದ್ದೀನಿ. ಓಕೆ, ಥ್ಯಾಂಕ್ ಯು ಅಮ್ಮ. ಸೊ ನಿಮ್ಮ ಅಭಿಮಾನದ ಮಾತುಗಳನ್ನು ಕೇಳಿ ನಿಜವಾಗೂ ನಮಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ಸಿ ಇದು ನಮಗೂ ಕೂಡ ಒಂದು ಕಾಯಕ ಅನ್ನೋ ರೀತಿ ಒಳಗೆ ನಾವು ಕ್ಲಾಸಿಕ್ ಕೆ ಎಸ್ ಆ್ಯಂಡ್ ಹೈಯರ್ ಸ್ಟಡಿ ಸರ್ಕಲ್ನಲ್ಲಿ ಇರುವಂಥ ಪ್ರತಿಯೊಬ್ಬ ಸಿಬ್ಬಂದಿ ಅಂದರೆ ಒಬ್ಬ
ಅಟೆಂಡರ್ನಿಂದ ಹಿಡ್ಕೊಂಡು ಆಫೀಸ್ ಬಾಯ್ನಿಂದ ಹಿಡ್ಕೊಂಡು ಸಂಸ್ಥೆ ಮುಖ್ಯಸ್ಥರಾಗಿರುವಂಥ ಶ್ರೀಯುತ ಲಕ್ಷ್ಮಣ ಸುಪ್ಪಾರ್ ಸರ್ ಅವರವರೆಗೆ ಪ್ರತಿಯೊಬ್ಬರು ಒಂದು ಬಹಳ ಬದ್ಧತೆಯಿಂದ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಆ ಬದ್ಧತೆಯೇ ತಮ್ಮಂಥವರ ಸಾಧನೆಗೆ ನೆರವಾಗ್ತದೆ ಅನ್ನುವಂಥದ್ದು ನಮಗೆ ನಿಜವಾಗಿಯೂ ಹೆಮ್ಮೆಯ ಸಂಗತಿ. ಸೊ ತಾವು ಹೇಳಿದ್ರಿ ಪತ್ರಿಕೆ ಒಂದು ಜನರಲ್ ಸ್ಟಡೀಸ್ ಅಥವಾ ಜಿ ಕೆ ಅನ್ನುವಂಥದ್ದು ತುಂಬ ವಿಶಾಲ ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಸೊ ತಾವು ಕೂಡ ಕೇಳುಗರು ಇದನ್ನು ವಿಶೇಷವಾಗಿ ಗಮನಿಸಬೇಕು. ಎಸ್, ಅಧ್ಯಯನಕ್ಕೆ ಅಂತ ಬಂದಾಗ ಅಫ್ಕೋರ್ಸ್ ಅವರು ಸ್ಪರ್ಧಾಸ್ಫೂರ್ತಿ ಮ್ಯಾಗಜಿನ್ ಓದಿದರು, ನಮ್ಮ ಸಂಸ್ಥೆಯಿಂದ ಕೊಡುವಂಥ ನೋಟ್ಸ್ಗಳನ್ನು ಓದಿದರು, ಮತ್ತು ನಮ್ಮಲ್ಲಿರುವಂಥ ಸಂಪನ್ಮೂಲ ವ್ಯಕ್ತಿಗಳು. ಎಸ್, ಕ್ಲಾಸಿಕ್ ಮೀನ್ಸ್ ಕ್ಲಾಸಿಕ್ ಪರ್ಟಿಕ್ಯುಲರ್ಲಿ ವಿತ್ ರಿಸ್ಪೆಕ್ಟ್ ಟು ಅವರ್ ರಿಸೋರ್ಸ್ ಪರ್ಸನ್ಸ್. ನಮ್ಮಲ್ಲಿರುವಂಥ ಪ್ರತಿ ವಿಷಯದ ಸಂಪನ್ಮೂಲ ವ್ಯಕ್ತಿಗಳು ಅಂಥ ಅದ್ಭುತ ವ್ಯಕ್ತಿಗಳಿದ್ದಾರೆ. ಸೊ ಅವರ ಒಂದು ಪಾಠವನ್ನು ಕೇಳ್ತಾ ಅವರು ಅವರ ನೋಟ್ಸ್ಗಳನ್ನು ಬಳಸ್ಕೊಳ್ತಾ, ಜೊತೆಗೆ ಅವರು ಹೇಳಿದರು ಸರ್ಕಾರಿ ಏನು ಮುದ್ರಣಾಲಯದಿಂದ ಬರುವಂಥ ಅಂದರೆ ಸರ್ಕಾರಿ ಪಠ್ಯಪುಸ್ತಕಗಳು ಅಂತ ಏನಿದ್ದಾವೆ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ಗೆ, ಸೊ ಆ ಪಠ್ಯಪುಸ್ತಕಗಳನ್ನು ಕೂಡ ಓದಿದರು ಅನ್ನುವಂಥದ್ದು ತಮಗೂ ಕೂಡ ನೆನಪಿರಲಿ, ಅದನ್ನು ತಾವು ಕೂಡ ಅನುಸರಿಸಬೇಕು ಅಂತ ನಾನು ಮುಕ್ತವಾಗಿ ತಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಪೇಪರ್ ಟೂ ಅಂತ ಬಂದಾಗ ಅದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂಥದ್ದಿದೆ. ಸೊ ಅಲ್ಲಿ ಮುಖ್ಯವಾಗಿ ಸಂವಿಧಾನದೊಳಗೆ ಆಗಿರುವಂಥ ತಿದ್ದುಪಡಿ 73ನೇ ತಿದ್ದುಪಡಿ ಮೂಲಕ ನಿಮಗೆ ಭಾಗ 9 ಅಂತ ಸಂವಿಧಾನದೊಳಗೆ ಬರ್ತದೆ. ಸೊ ಅಲ್ಲಿ ಸಾಕಷ್ಟು ಅದರ ಕುರಿತಾಗಿಯೂ ಸಾಕಷ್ಟು ಪ್ರಶ್ನೆ ಬರ್ತವೆ, ಕನಿಷ್ಠ 20-30 ಪ್ರಶ್ನೆಗಳು ಅಲ್ಲಿಂದ ಬಂದರೆ ಉಳಿದ ಸುಮಾರು 60-70 ಪ್ರಶ್ನೆಗಳು ನಮ್ಮ ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆ ಅಂತ ಇದೆ. ಸೊ ಅಲ್ಲಿಂದ ಆ ಪ್ರಶ್ನೆಗಳು ಬರ್ತವೆ. ಇವೆರಡನ್ನೂ ಮೇಳೈಸಿ ನಮ್ಮಲ್ಲಿರುವಂಥ ಸಂಪನ್ಮೂಲ ವ್ಯಕ್ತಿಗಳು ಅವರಿಗೆ ಅದ್ಭುತವಾಗಿ ಪಾಠ ಬೋಧನೆ ಮಾಡಿದ್ದಾರೆ. ಸೊ ಅದನ್ನೇ ಅವರು ಅಷ್ಟೊಂದು ಪ್ರೀತಿಯಿಂದ ನೆನೆಸ್ಕೊಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಮಾ. ಸೊ ಈಗ ಹೇಳಿ, ನಮ್ಮ ಮುಂಬರುವ ಏನು ಅಧಿಕಾರಿಗಳಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ, ಸೊ ಅವರಿಗೆ ತಮ್ಮದು ಒಂದು ತುಂಬ ಚಿಕ್ಕದಾದ ಸಂದೇಶ ಏನು ಅನ್ನೋದನ್ನು ತಾವು ಹೇಳಿ. ಇಲ್ಲಿ ಕ್ಲಾಸಿಕ್ ಸಂಸ್ಥೆಯಲ್ಲಿ ಇಡೀ ನಮ್ಮ ಕನ್ನಡ ಕರ್ನಾಟಕದಿಂದ ಯಾವ ಯಾವ ಮೂಲೆಯಿಂದ ಬಂದಿರುವಂತಹ ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ನಾನು ಹೇಳೋದು ಒಂದೇ ಮಾತು ಏನಂದರೆ, ಎಲ್ಲ ಅವಕಾಶಗಳು ಪದೇ ಪದೇ ಬರಲ್ಲ, ಬಂದಾಗ ಅದನ್ನು ಉಪಯೋಗಿಸ್ಕೊಂಡು ಅದನ್ನು ಸಾಧನೆ ಮಾಡಿ ತೋರಿಸಲೇಬೇಕು. ಕಷ್ಟ ಬಡತನ ಇದ್ದಾಗೆ ಮಾತ್ರ ಸಾಧನೆ ಮಾಡೋಕ್ಕೆ ಸಾಧ್ಯ ಅಂತ ಮೊದಲೇ ಹೇಳಿದ್ದೀನಿ ನಾನು. ಹೌದಾನೆ? ಅದೇ ಥರ ಇಲ್ಲಿ ಯಾರ್ಯಾರು ಬಂದು ಕೋಚಿಂಗ್ ಸೆಂಟ್ರಲ್ಲಿ ಕ್ಲಾಸ್ ತೊಗೊಳ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಸಹ ನಾನು ಹೇಳೋದೇನೆಂದರೆ, ತುಂಬ ಅಮೂಲ್ಯವಾದಂಥ ವಸ್ತು ಅಂದರೆ ಸಮಯ. ಸಮಯವನ್ನು ಮಿಸ್ ಮಾಡ್ಕೊಳ್ದಿರೆ ಸರ್ಕಾರಿ ಪುಸ್ತಕದಲ್ಲಿರುವಂಥ 5th standard ಇಲ್ಲ 3ನೇ ತರಗತಿಯಿಂದ PUCವರೆಗೂ ಫುಲ್ಲು ಸ್ಟಡಿ ಮಾಡಿ, ಇದು ಅಟೆಂಡರ್ ಕ್ಲರ್ಕಿಂದ IASವರೆಗೂ GKಗೆ ಯೂಸ್ ಆಗುತ್ತೆ. ಅದೇ ಥರ ಸ್ಪರ್ಧಾಸ್ಫೂರ್ತಿ ಮ್ಯಾಗ್ಝಿನ್ಸು, ಇದಕ್ಕೆ ಮುಂಚೆ ನಿಮ್ಗೆ ಬೇಕಾಗಿರುವಂಥ ಇನ್ನೂ ಬೇಕಾಗಿರೋ ಮ್ಯಾಗ್ಝಿನ್ಸು, ನ್ಯೂಸ್ ಪೇಪರ್ಸು ಸ್ಟಡಿ ಮಾಡಿ, ಟೆಸ್ಟ್ ಸೀರಿಯಸ್ ಸ್ಟಡಿ ಮಾಡಿ. ಅದೇ ಥರ ಇಲ್ಲಿರುವಂತಹ ಪ್ರತಿಯೊಬ್ಬರು ಸಹ ಸಂಡೇ ಒಂದು ಒಳ್ಳೆ ಸಾಧನೆ ಮಾಡಿರುವಂತಹವ್ರಿಗೂ ಕರೀತಾ ಇದ್ರು ಸ್ಪರ್ಧಾಸ್ಫೂರ್ತಿ. ಅವರು ಬರ್ತಾರೆ ಸಂಡೇ ಅಂದರೆ ಬೆಳಗ್ಗೆನೇ ಎದ್ದು ಬಂದುಬಿಡ್ತಾ ಇದೆ. ಅವರು ಪ್ರತಿಯೊಂದು ಮಾತುಗಳು ಇನ್ಸ್ಪಿರೇಷನ್ ಆಗ್ತಾ ಇದ್ರು ನಮಗೆ, ಈ ಥರ ಮಾಡಬೇಕು ಆ ಥರ ಮಾಡಬೇಕು. ಪ್ರತಿಯೊಂದು ಸ್ಪರ್ಧಾಸ್ಫೂರ್ತಿಯಲ್ಲಿ ಯಾರೋ ಒಂದು ಸಂಡೇ ಯಾರೋ ಒಬ್ಬರು ಕರೀತಾ ಇದ್ರು, ಅವಾಗ ತುಂಬ ಇಂಟ್ರೆಸ್ಟ್ ಆಗಿ ಬರ್ತವೆ. ಪ್ರತಿಯೊಂದು ಸಾಧನೆ ಪುಸ್ತಕನೂ ಓದಬೇಕು, ಸೋಲ್ಡ್ ಆಗಿರುವಂಥ ಪುಸ್ತಕನೂ ಓದಬೇಕು. ಇದೇ ಥರ ಓದ್ಕೊಳ್ಳಿ, ಟೈಮ್ ವೇಸ್ಟ್ ಮಾಡಬೇಡಿ. ಹಾಂ, ಮತ್ತು ಅದೇ ಥರ ದುಡ್ಡು ತುಂಬ ಅಮೂಲ್ಯವಾದದ್ದು. ಎಲ್ಲರಿಗೂ ದುಡ್ಡು ಇರೋರು ಇರ್ತಾರೆ, ಇಲ್ಲದೇವರು ಇರ್ತಾರೆ. ಪ್ರತಿಯೊಂದೊಂದು ರೂಪಾಯಿಯೂ ಸಹ ಇಲ್ಲಿಗೆ ಬಂದಾಗ ಒಂದೊಂದು ರೂಪಾಯಿ ಸಹ 1,000 ರೂಪಾಯಿ ಥರ ಕಾಣಿಸುತ್ತೆ ನಮಗೆ. ಹಸಿವಾದಾಗ ಒಂದು ಬಾಳೆಹಣ್ಣು ತೊಗೊಂಡು ತಿನ್ನಬೇಕಂದ್ರೆ ನಾಳೆ ಬೆಳಗ್ಗೆ ಇರಲ್ಲ ಅನ್ನೋ ಒಂದು ಯೋಚನೆ ಮಾಡಿ ಮುಂದೆ ಹೋಗಿದ್ದೀನಿ. ಒಂದು ಟೀ ಕುಡಿಬೇಕು ಅಂದರೂ ನಾಳೆ ಬೆಳಗ್ಗೆ ಬೇಕಾಗುತ್ತಲ್ಲ ಏನಕ್ಕೆ ಅಂತ ಮುಂದೆ ಹೋಗಿದ್ದೀವಿ. ಈ ಥರ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈಗ ನೀವು ಇಲ್ಲಿಗೆ ಬಂದಿದ್ದೀರಾ, ಓದಿ, ಚೆನ್ನಾಗಿ ಓದಿ, ಕಾನ್ಸೆಪ್ಟ್ ಮೈಂಡಲ್ಲಿ ಇಟ್ಕೊಂಡು ಮುಂದೆ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡ್ರೆ ನೀವು ಏನು ಬೇಕಾದರೂ ಶೋಕಿ ಮಾಡ್ಬೋದು, ಎಲ್ಲಿ ಬೇಕಾದರೂ ತಿರುಗ್ಬೋದು, ಯಾವ ಊಟ ಬೇಕಾದರೂ ತಿನ್ಬೋದು, ಯಾವ ಸಿನಿಮಾ ಆದರೂ ನೋಡ್ಬೋದು. ಹೋಗ್ತಾನೆ, ಕಾಲ ಸಮಯ ಯಾವಾಗಲೂ ಬರಲ್ಲ, ಸಿಕ್ಕಾಗ ಉಪಯೋಗ ಮಾಡ್ಕೋಬೇಕು. 1 ವರ್ಷ 2 ವರ್ಷ ಫುಲ್ ಎಫರ್ಟ್ ಹಾಕಿಬಿಡಿ. ಎಫರ್ಟ್ ಹಾಕಿ ಓದಿಬಿಟ್ಟು ಮತ್ತೆ ನಿಮ್ಮ ಲೈಫ್ ಯಾವ ಥರ ಇರುತ್ತೆ ಅನ್ನೋದು ನೋಡ್ಕೊಳ್ಳಿ. ನನಗೆ ಜನ್ಮ ಕೊಟ್ಟಿದ್ದು ನಮ್ಮ ತಾಯಿ, ಆದರೆ ಜೀವನ ಕೊಟ್ಟಿದ್ದು ನಮ್ಮ ಧಾರವಾಡದ ಸ್ಪರ್ಧಾಸ್ಫೂರ್ತಿ. ಇದಕ್ಕೆ ಕ್ಲಾಸಿಕ್ ಸಂಸ್ಥೆ, ಇದಕ್ಕಿಂತ ಹೆಚ್ಚಿಗೆ ಇನ್ನು ಏನು ಹೇಳೋಕ್ಕಾಗಲ್ಲ. ಒಂದು ವಿದ್ಯಾನಗರಿ, ಎಲ್ಲ ಒಂದು ಫುಲ್ಲು ಕ್ಲೈಮೇಟ್ ಆಗಿರಲಿ, ಇಲ್ಲಿರುವಂಥ ಸಿಬ್ಬಂದಿ ಆಗಿರಲಿ, ಎಲ್ಲರೂ ಸಹ ಒಂದು ಒಳ್ಳೆ ಮಾನವೀಯತೆಯಿಂದ, ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ. ಆ ಒಂದು ಪ್ರೀತಿ ವಿಶ್ವಾಸನೇ ನಮಗೊಂದು ಸ್ಫೂರ್ತಿ ಆಗುತ್ತೆ ಇಲ್ಲಿ ಬರೋದಕ್ಕೆ, ಸೇರೋದಕ್ಕೆ. ಆಯಿತಾ? ಇಲ್ಲಿ ಜಾಬ್ ತೊಗೊಂಡು ಮತ್ತೆ ಇಲ್ಲಿ 4 ವರ್ಷ ಆದಮೇಲೆ ನಾನು ಯಾಕೆ ಬಂದೆ ಅಂದರೆ, ನಾನು ಮತ್ತೆ ನನ್ನ ತಂಗಿಗೆ ಸೇರ್ಸೋಕ್ಕೆ ಬಂದಿದ್ದೀನಿ. ಪ್ರತಿಯೊಬ್ಬರಿಗೂ ನಾನು ಮಾದರಿ ಆಗಿದ್ದೀನಿ
ಅಂತ ಪ್ರತಿಯೊಬ್ಬರಿಗೂ ನಾನು ಗೈಡ್ ಮಾಡ್ತಾ ಇದ್ದೀನಿ. ಇಲ್ಲಿಗೂ ಹೋಗಿ, ಇಲ್ಲಿ ಕೋಚಿಂಗ್ ತಗೊಳ್ಳಿ, ಸ್ಟಡಿ ಮಾಡಿ, ನೀವೊಂದು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ, ಅದು ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು, ಈ ಥರ ಓದ್ಕೊಳ್ಳಿ ಅಂತ ಗೈಡ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಸಹ ಇಲ್ಲಿ ಬಂದಿರುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಸಹ ಒಂದು ಒಳ್ಳೆ, ಯಾವುದೇ ಈ ಹೈ ಪೋಸ್ಟು ಲೋ ಪೋಸ್ಟ್ ಅಂತಲ್ಲ, ಯಾವುದೇ ಸರಿ ಯಾವ ಒಂದು ಉದ್ಯೋಗ ಆದರೂ ಫಸ್ಟು ಅಟೆಂಡ್ ಮಾಡಿ ತಗೊಳ್ಳಿ. ನಿಮ್ಮ ಕಾಲ ಮೇಲೆ ನಿಮ್ಮ ನಿಂತ್ಕೊಳ್ಳಿ, ನಿಮ್ಮ ಅಮ್ಮ ಅಪ್ಪಗೆ ಒಂದು ಒಳ್ಳೆ ಹೆಸರು ತಗೋಬನ್ನಿ. ಮೊದಲು ನಿಮ್ಗೆ ಖುಷಿಯಾಗುತ್ತೆ, ಮತ್ತು ಊರಿನ ಜನಕ್ಕೆ ಖುಷಿಯಾಗುತ್ತೆ, ಊರಿಗೆ ಖುಷಿಯಾಗುತ್ತೆ, ಅಲ್ಲಿ ವಿದ್ಯಾಭ್ಯಾಸ ಪಡಿರುವಂಥ ಶಾಲೆಗೆ ಖುಷಿಯಾಗುತ್ತೆ, ನಿಮ್ಮ ಲೈಫು ತುಂಬ ಸುಂದರವಾಗುತ್ತೆ. ಮೊದಲು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ನೀವೆಲ್ಲರೂ ಓದ್ತೀರಾ, ಎಲ್ಲರೂ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ತೀರಾ, ನಿಂತ್ಕೋಬೇಕಂತ ನನ್ನ ಮನಸ್ಸು ಪೂರ್ತಿಯಾಗಿ ನಿಮ್ಮಲ್ಲಿ ವಿಶ್ವಾಸ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಮೆಹರ್ತಾಜ್. ಥ್ಯಾಂಕ್ ಯು ಸರ್. ಯುವರ್ ಸ್ಟೋರಿ ಇಸ್ ಸೋ ವಂಡರ್ಫುಲ್ ಆ್ಯಂಡ್ ಯುವರ್ ಹಾರ್ಟ್ ಈಸ್ ಸೋ ಬ್ಯೂಟಿಫುಲ್. ಯಾಕಂದರೆ ಎಲ್ರಿಗೂ ಶುಭವನ್ನು ಬಯಸುವಂಥ ಆ ಒಂದು ಮನಸ್ಸು ನಿಜವಾಗಿಯೂ ಯಾವಾಗಲೂ ಅಭಿನಂದನಾರ್ಹ ಆಗಿರ್ತದೆ, ಗೌರವವನ್ನು ಸಂಪಾದಿಸುವಂಥದ್ದಾಗಿರ್ತದೆ. ಸೊ ತಾವು ನಿಜವಾಗಿ ಹೇಳಿರುವಂಥ ಮಾತುಗಳು ಒಂದೊಂದು ಮಾತು ಕೂಡ ಸತ್ಯ. ಯಾಕೆಂತಂದರೆ ಎಷ್ಟೋ ಬಡ ಮಕ್ಕಳು ಅಲ್ಲಿ ತಂದೆ ತಾಯಿ ಕಷ್ಟಪಟ್ಟು ಇಲ್ಲಿ ಅವರನ್ನು ಕಳಿಸಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಒಂದೊಂದು ರೂಪಾಯಿ ಖರ್ಚು ಮಾಡಬೇಕಾದರೂ ಕೂಡ ನಾವು ಎಚ್ಚರ ವಹಿಸ್ಬೇಕನ್ನುವಂಥದ್ದು, ಅದಕ್ಕೂ ಮುಖ್ಯವಾದದ್ದು ತಾವು ಹೇಳಿದ್ದು ಸಮಯ ಅನ್ನುವಂಥದ್ದನ್ನು ಚೆನ್ನಾಗಿ ಬಳಸ್ಕೊಳ್ಬೇಕು ಅನ್ನುವಂಥದ್ದು. ಸೊ ಇಂತೆಲ್ಲ ಅದ್ಭುತ ಮಾತುಗಳನ್ನು ಹೇಳಿ ನಮ್ಮ ಕೇಳುಗರು ಕೇವಲ ಇದು ಕ್ಲಾಸಿಕ್ ಸಂಸ್ಥೆಯಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಇಡೀ ನಾಡಿನ, ದೇಶದ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಕೂಡ ಈ ಒಂದು ವಿಡಿಯೋವನ್ನು ತಾವು ನೋಡ್ಬೋದು. ಸೊ ಐ ಹೋಪ್ ಯು ಆರ್ ಕ್ವೈಟ್ ಇನ್ಸ್ಪೈರ್ಡ್ ಫ್ರಾಮ್ ದ ವರ್ಡ್ಸ್ ಆಫ್ ಶ್ರೀಮತಿ ಮೆಹರ್ತಾಜ್, ರೈಟ್? ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ಪ್ರೋಗ್ರಾಮ್. ವಿಶ್ ಯು ಆಲ್ ದ ಬೆಸ್ಟ್.